ಕಲೆ ಎಲ್ಲರನ್ನೂ ಕೈಬೀಸಿ ಕರೆಯುತ್ತದೆ, ಆದರೆ ಕೆಲವರನ್ನು ಮಾತ್ರ ಆಯ್ಕೆ ಮಾಡಿಕೊಳ್ಳುತ್ತದೆ ಎನ್ನುವ ಮಾತಿದೆ. ಈ ರೀತಿ ಆಯ್ಕೆಯಾದವರ ಮುಂದೆ ಎರಡು ಮಾರ್ಗಗಳಿವೆ. ಬಹುತೇಕರು ಕೀರ್ತಿ ಧನಾರ್ಜನೆಗೆ ಮನಸೋತರೆ ನಿಜವಾದ ಜ್ಞಾನಾರ್ಜನೆ ಮತ್ತು ತಾವು ಕಲಿತ ಜ್ಞಾನವನ್ನು ಇತರರಿಗೆ ಧಾರೆ ಎರೆಯಲು ಜೀವನವನ್ನೇ ಮುಡಿಪಾಗಿಡುವವರು ಕೆಲವೇ ಕೆಲವರು ಮಾತ್ರ. ಇಂತಹ ನಿಸ್ವಾರ್ಥ ಪ್ರಾರ್ಥಸ್ಮರಣೀಯರ ಪೈಕಿ ಅಗ್ರಗಣ್ಯರು ಹಿಂದೂಸ್ತಾನಿ ಸಂಗೀತ ದಿಗ್ಗಜ ಗುರು ಪಂಡಿತ್ ಶ್ರೀ ಡಿ ಬಿ ಹರೀಂದ್ರ. ಶ್ರೀ ಹರೀಂದ್ರರ ಶಿಷ್ಯ ಪರಂಪರೆ ತುಂಬ ದೊಡ್ಡದು. ಇಂದು ನಾಡಿನ ಅಗ್ರಪಂಕ್ತಿಯಲ್ಲಿರುವ ಅನೇಕ ಗಾಯಕ ಗಾಯಕಿಯರು ಇವರ ಸಂಗೀತ ಮೂಸೆಯಲ್ಲಿ ಅರಳಿ ನಿಂತವರು. ಹಿನ್ನೆಲೆ ಗಾಯನ ಕ್ಷೇತ್ರದ ಮಂಜುಳ ಗುರುರಾಜ್, ಕಸ್ತೂರಿ ಶಂಕರ್, ಇಂದು ವಿಶ್ವನಾಥ್, ರಾಜು ಅನಂತಸ್ವಾಮಿ, ಅರ್ಚನಾ ಉಡುಪ ಹಾಗೂ ಹಿಂದೂಸ್ತಾನಿ ಸಂಗೀತ ಪದ್ಧತಿಯ ಶ್ರೀ ಅಭಿಜಿತ್ ಶೆಣಾಯ್, ಡಾಕ್ಟರ್ ಮುದ್ದು ಮೋಹನ್, ಶ್ರೀ ಪಾರ್ವತಿ ಸುತ, ಶ್ರೀ ಸುಂದರಮೂರ್ತಿ, ಶ್ರುತಿ ನಾನಾವತಿ, ಶ್ರೀಮತಿ ಮೇದಿನಿ ಉದಯ್, ಪ್ರತಿಮಾ ಆತ್ರೇಯ ಇತ್ಯಾದಿ ಪ್ರಸಿದ್ಧರನ್ನು ಇವರ ಶಿಷ್ಯ ಪರಂಪರೆಯಲ್ಲಿ ಕಾಣಬಹುದು. ನಮ್ಮ ಅಜ್ಜಂದಿರು ಉತ್ತರ ಕರ್ನಾಟಕದಿಂದ ಹಳೆ ಮೈಸೂರು ಕರ್ನಾಟಕಕ್ಕೆ ಮೋಜಣಿದಾರರು ಅಂತಂದರೆ ಬಾಂಧವನವರು ಅಂತ ಹೇಳ್ತಾರೆ. ಅವ್ರ ಆ ಬಾಂಧವರ ಹೆಸರಿನಲ್ಲ ಒಂದು ರಸ್ತೆನೂ ಇದೆ ಬಸವನಗುಡಿಯಲ್ಲಿ, ಬಾಂಧವನವರ ರಸ್ತೆ ಅಂತ. ಅವಾಗ ಬೆಂಗಳೂರಿಗೆ ಬಂದವರು ವೆಸ್ಟರ್ನ್ ನ್ಯಾಟ್ ಟೆಂಪಲ್ ಸ್ಟ್ರೀಟ್ನಲ್ಲಿ ಅವರು ಸ್ವಂತ ಮನೆ ಕಟ್ಟಿದರು. ತಂದೆಯವರ ತಂದೆ ಇವರು ಮೂಲತಃ ಮಹಾರಾಷ್ಟ್ರ ಸರ್ಕಾರ ನಡೆದಾಗ ಅದು ಜಮಖಂಡಿ ಸಂಸ್ಥಾನಕ್ಕೆ ಸೇರಿದಂಥದ್ದು ಕುಂದಗೋಳ. ಅಲ್ಲಿ ಈ ಸರ್ವೆ ಭೂ ಸರ್ವೆ ಮಾಡ್ತಕ್ಕಂಥವ್ರಿಗೆ ಮೋಜಣಿದಾರರು ಅಂತ ಹೇಳ್ತಾರೆ. ಆ ಮೋಜಣಿ ಕೆಲಸಕ್ಕೆ ಸೇರಿದವರು ಅವರು. ನಂತರ ಇವರ ಮೋಜಣಿಯಲ್ಲಿ ಅವರ ತಜ್ಞತೆಯನ್ನು ಗಮನಿಸಿ ಮೈಸೂರು ಪ್ರಾಂತದ ಅಧಿಕಾರಿಗಳು ಮತ್ತು ಈ ಮೈಸೂರು ಪ್ರಾಂತದ ಆಡಳಿತ ಅವರನ್ನು ಇಲ್ಲಿ ಕರೆಸಿಕೊಳ್ಳುತ್ತು ಅಂತಕ್ಕಂಥದ್ದು ವಿಶೇಷ. ಸಿಂಹದ ಹೊಟ್ಟೆಯಲ್ಲಿ ಸಿಂಹವೇ ಹುಟ್ಟುವುದು ಎನ್ನುವ ಗಾದೆ ಮಾತನ್ನ ಸುಳ್ಳು ಮಾಡುವ ಉದಾಹರಣೆಗಳೇ ಹೇರಳವಾಗಿ ಕಾಣ ಸಿಗುತ್ತಿರುವ ಈ ಕಾಲದಲ್ಲಿ ಅಪವಾದರಾಗಿ ನಿಲ್ಲುವವರು ಸಂಗೀತ ಋಷಿ ಶ್ರೀ ಡಿ ಬಿ ಹರೀಂದ್ರ. ಇವರ ತಂದೆ ಕನ್ನಡ ನಾಡಿನ ವರಪುತ್ರ, ಹತ್ತು ಹಲವು ಸಾಧನೆಯ ಮುಖ ಹೊತ್ತ ದೈತ್ಯ ಪ್ರತಿಭೆಯ ಶ್ರೀ ಡಿ ಕೆ ಭಾರದ್ವಾಜರು. ಸಾಹಿತ್ಯ, ಸ್ವಾತಂತ್ರ್ಯ ಹೋರಾಟ, ಪತ್ರಿಕೋದ್ಯಮ, ಆಯುರ್ವೇದ ಪಾಂಡಿತ್ಯ, ಕರ್ನಾಟಕದ ಏಕೀಕರಣದ ಮುಂಚೂಣಿಯ ನಾಯಕತ್ವ, ನಾಟಕರಂಗ, ಮಕ್ಕಳ ಸಾಹಿತ್ಯ ಮತ್ತು ಬಹುಮುಖ್ಯವಾಗಿ ಇಂಗ್ಲಿಷ್ ಕನ್ನಡ ನಿಘಂಟು ರಚನೆ ಇವರ ಕೆಲವು ಮುಖಗಳು ಅಷ್ಟೆ. ಶ್ರೀ ಹರೀಂದ್ರರು ಜನಿಸಿದ್ದು ಜೂನ್ 10, 1924 ಹರಿಹರದಲ್ಲಿ ತಾಯಿ ಶ್ರೀಮತಿ ಕಮಲಾಬಾಯಿಯವರ ಸೋದರ ಮಾವ ಶ್ರೀ ಕೃಷ್ಣರಾಯರ ಮನೆಯಲ್ಲಿ. ಆಯುರ್ವೇದದಲ್ಲಿ ಪ್ರಕಾಂಡ ಪಂಡಿತರಾಗಿದ್ದ ಶ್ರೀ ಭಾರದ್ವಾಜರು ಗಾಂಧಿ ಬಜಾರ್ನ ತಮ್ಮ ನಿವಾಸದಲ್ಲಿಯೇ ರಾಮಕೃಷ್ಣ ಚಿಕಿತ್ಸಾಲಯ ಆರಂಭಿಸಿದುದರಿಂದ ಶ್ರೀ ಹರೀಂದ್ರರ ಬಾಲ್ಯವೆಲ್ಲ ಗಾಂಧಿ ಬಜಾರ್ನಲ್ಲಿ ಕಳೆಯಿತು. ಶ್ರೀ ಹರೀಂದ್ರರು ಬಾಲಕರಾಗಿದ್ದಾಗ ಮೂಕಿ ಚಿತ್ರ ವಸಂತ ಸೇನೆಯಲ್ಲಿ ಅಭಿನಯಿಸಿದ್ದರು. ಹಾಡುವ ಪ್ರವೃತ್ತಿ ನನಗೆ 5ನೇ ವಯಸ್ಸಿನಲ್ಲಿ ನನ್ನಲ್ಲಿ ಹೇಗೋ ಮನೆ ಮಾಡಿತ್ತು. ಅದಕ್ಕೆ ಪೂರಕವಾಗಿ ಅಥವಾ ಬೆಂಬಲವಾಗಿ ವರದಾಚಾರ್ಯ ಕಂಪನಿಯಲ್ಲಿದ್ದಂಥ ಪ್ರಸಿದ್ಧ ಹಾರ್ಮೋನಿಯಂ ವಾದಕರು ಎಚ್ ಕೆ ಶೇಷಗಿರಿಯವರು ನನಗೆ ಕೆಲವು ಹಾಡುಗಳನ್ನು ಹೇಳಿಕೊಟ್ರು. ಅವರು ಮಕ್ಕಳ ನಾಟಕವನ್ನು ಆಡಿಸ್ತಾ ಇದ್ದ ಸಂದರ್ಭದಲ್ಲಿ ನಾಂದಿ ಪದವನ್ನು ಹಾಡುವಂಥ ಒಂದು ಸಂದರ್ಭ ಬಂತು. ಆ ಸಂದರ್ಭದಲ್ಲಿ ಅವರು ಹಾಡು ಹೇಳಿಕೊಟ್ರು, ಭಾಳ ಅತ್ಯುತ್ತಮವಾದ ರೀತಿಯಲ್ಲಿ ಅದು ಹೊಮ್ಮಿತು. ಮನೆಗೆ ಗ್ರಾಮ್ ಫೋನ್ ಬಂದಮೇಲೆ ಅಕಸ್ಮಾತಾಗಿ ಓಂಕಾರನಾಥ್ ಠಾಕೂರ್ರವರ ಮುಲ್ತಾನೇ ರಾಗದ ಒಂದು ಇದನ್ನು ಧ್ವನಿ ಮುದ್ರಿಕೆಯನ್ನು ಕೇಳಿದಾಗ ನನಗೆ ಅದರಿಂದ ತುಂಬ ಪ್ರಭಾವಿತನಾಗಿ ಹಾಡಿದರೆ ಇವರು ಹಂಗೆ ಹಾಡಬೇಕು ಅಂತ. ಶ್ರೀ ಡಿ ಕೆ ಭಾರದ್ವಾಜರ ಆಪ್ತ ಸ್ನೇಹಿತ ಪಂಡಿತ್ ಶ್ರೀ ತಾರಾನಾಥರು. ಶ್ರೀ ತಾರಾನಾಥರು ತಮ್ಮ ಪುತ್ರ ಇಂದಿನ ಹಿಂದೂಸ್ತಾನಿ ಸಂಗೀತ ಕ್ಷೇತ್ರದ ದಿಗ್ಗಜ ಶ್ರೀ ರಾಜೀವ್ ತಾರಾನಾಥರವರ ಜೊತೆಯಲ್ಲಿ ಶ್ರೀ ಹರೀಂದ್ರರ ಸಂಗೀತ ಶಿಕ್ಷಣಕ್ಕೆಂದು ಹಾವೇರಿಯ ಪ್ರಖ್ಯಾತ ಹಿಂದೂಸ್ತಾನಿ ಗಾಯಕ ಶ್ರೀ ಶಂಕರ ಸದಾಶಿವ ಜೋಶಿಯವರನ್ನು ಬೆಂಗಳೂರಿನಲ್ಲೇ ನೆಲೆಸಲು ಆಹ್ವಾನಿಸಿದರು. ಶ್ರೀ ಶಂಕರ ಸದಾಶಿವ ಜೋಶಿಯವರಲ್ಲಿ 1942 ಸಂಗೀತ ಅಭ್ಯಾಸ ಆರಂಭಿಸಿದ ಶ್ರೀ ಹರೀಂದ್ರರು ತಮ್ಮ ಗುರುಗಳನ್ನು ನೆನೆಯುತ್ತಾ, ಅವರು ಕಲಿಸ್ತಾ ಇದ್ದಂಥ ರೀತಿ ಇದೆಯಲ್ಲ ಅದ್ಭುತವಾದಂಥ ರೀತಿ, ಕಲಿಸೋ ರಾಗ ಸ್ವಲ್ಪ ಆದರೂ ಕೂಡ ಸಂಖ್ಯೆಯಲ್ಲಿ ಕಡಿಮೆ ಇದ್ದರೂ ಕೂಡ ಆದರೆ ಅದರ ವಿಧಾನ ಮಾತ್ರ, ರಾಗ ಹೇಗೆ ಕಲಿಸ್ಬೇಕು, ರಾಗನ ಯಾವ ರೀತಿಯಲ್ಲಿ ಒಳಗಿಸ್ಬೇಕು,
ರಾಗನ ಹೇಗೆ ವೃದ್ಧಿಸಬೇಕು, ರಾಗದ ಶ್ರೀಮಂತಿಕೆಯನ್ನು ಹೇಗೆ ಹೆಚ್ಚಿಸಬೇಕು ಅನ್ನೋದ್ರ ಬಗ್ಗೆ ಬಹಳ ಆಳವಾದ ಜ್ಞಾನವನ್ನು ಸಂಪಾದನೆ ಮಾಡೋದರಲ್ಲಿ ಅವರ ಪದ್ಧತಿ ನನಗೆ ತುಂಬ ಹಿಡಿಸ್ತು. ಆದ್ದರಿಂದ ಅವರು ಸಂಗೀತ ಪುಸ್ತಕ ನೋಡಬೇಡ ಅಂತ ಹೇಳಲೇ ಇಲ್ಲ. ಅವರು ಸಂಗೀತ ಪುಸ್ತಕ ನೋಡು, ಅದರಿಂದ ತಗೊಳ್ಳೋಕ್ಕೆ ನಿಮಗೆ ಯೋಗ್ಯತೆ ಬರಬೇಕು, ಆ ಕೃತಿಗಳನ್ನು ಉಪಯೋಗಿಸ್ಕೊಳ್ಳುವಂಥ ಸಾಮರ್ಥ್ಯ ನಿಮಗೆ ಬರಬೇಕು, ಹಾ ಮಾಡು. ಆಮೇಲೆ ಇಂಥವ್ರ ಸಂಗೀತನೇ ಕೇಳಬೇಕು, ಅಂಥವ್ರ ಸಂಗೀತನ ಕೇಳಬೇಕು ಅಂತಿಲ್ಲ. ಎಲ್ಲ ಗಾಯಕರ ಸಂಗೀತ ಕೇಳಿ ಅವರಲ್ಲಿರ್ತಕ್ಕಂಥ ಸಂಗೀತದ ಅತ್ಯುತ್ತಮ ಅಂಶಗಳನ್ನು ಗ್ರಹಿಸಿಕೊಂಡು ನಿನ್ನದೇ ಆದ ಒಂದು ಸಂಗೀತವನ್ನು ನೀನು ರೂಪಿಸ್ಕೊಳ್ಬೇಕು ಅಂತ ಹೇಳ್ತೇನೆ. ನೀನು ನನ್ನಂಗೆ ಹಾಡಬೇಕು ಅಂತ ಏನಿಲ್ಲ ಅಂತ ಆ ಪ್ರವೃತ್ತಿ ನನ್ನಲ್ಲಿ ಮನೆ ಮಾಡಿ ನಾನು ಇವತ್ತು ನನ್ನ ಶಿಷ್ಯರುಗಳದು ನನ್ನಿಂದ ವಿದ್ಯೆ ತಗೊಳ್ಳಿ, ವಿಧಾನ ತಗೊಳ್ಳಿ, ಆದರೆ ನೀವು ಬೆಳೆಸ್ಕೊಳ್ಳೋದು ನಿಮ್ಮದೇ ಆಗಿರಬೇಕು ಅಂತ. ನಮ್ಮ ಗುರುಗಳು ಬಹಳ ಹಸನ್ಮುಖಿಗಳಾಗಿರ್ತಿದ್ರು. ಅವ್ರು ಹಾಡುವಾಗ ಯಾವ ಥರದ ಶ್ರಮನೂ ಪಡ್ತಾ ಇರಲಿಲ್ಲ, ಆ ಥರದಲ್ಲಿ ಅವರ ಧ್ವನಿ ಸಂಸ್ಕರಣ ಅತ್ಯುತ್ತಮವಾಗಿತ್ತು. ಆ ದೃಷ್ಟಿಯಿಂದ ನಾನು ಕಷ್ಟಪಟ್ಟು ಅವ್ರು ಹಾಡಿದ್ದನ್ನು ನಾನು ಪುನಃ ಹಾಡು ತೋರಿಸುವಾಗ ನಾನು ಪಡ್ತಾ ಇದ್ದೆ ಕಷ್ಟ ನೋಡಿಬಿಟ್ಟು, ಯಾಕೆ ಅಷ್ಟು ಕಷ್ಟಪಡ್ತೀವಿ, ಗುಡ್ಡ ಕಲ್ಲು ಹೊತ್ತ ಕಲ್ಲು ಹೊರ ಕೆಲಸ ಮಾಡಬೇಡ, ಆರಾಮಾಗಿ ಹಾಡು ಅಂತ ಹೇಳ್ತಾಯಿದ್ರು. ಅದನ್ನು ರೂಢಿಸ್ಕೊಳ್ಳೋದಕ್ಕೆ ನನಗೆ ಬಹಳ ಅನುಕೂಲವಾಯಿತು. ಶ್ರೀ ಹರೀಂದ್ರರು ನಂತರದ ದಿನಗಳಲ್ಲಿ ಹುಬ್ಬಳ್ಳಿಯ ದಿವಂಗತ ಪಂಡಿತ್ ಶಂಕರ ದೀಕ್ಷಿತ್ ಜಂತಲಿ, ಹೈದರಾಬಾದಿನ ಪಂಡಿತ್ ನಾರಾಯಣ ರಾವ್, ಬೆಂಗಳೂರಿನ ಪಂಡಿತ್ ರಾಮರಾವ್ ನಾಯಕರಿಂದಲೂ ಹಿಂದೂಸ್ತಾನಿ ಸಂಗೀತದ ಸೂಕ್ಷ್ಮಗಳನ್ನು ಅರಿತರು, ಜ್ಞಾನ ಭಂಡಾರ ಹಿಗ್ಗಿಸಿಕೊಂಡರು. ನಮ್ಮ ಗುರುಗಳು ಗುರುಗಳು ಅಂದರೆ ಅವರು ನನ್ನ ತಂಗಿಯ ಮಾವಂದರಾದರು. ಮುಂದೆ ಅವ್ರ ಮನೆಯಲ್ಲಿ ಒಂದು ಸರ್ತಿ ನಾನು ಅಭ್ಯಾಸ ಮಾಡ್ತಾ ಇದ್ದಾಗ ನನ್ನ ಹೊರಡ್ತನನ್ನು ಅವರು ಗಮನಿಸಿ ಏನು ಹಾಡ್ತಾ ಇದ್ದೀರಿ ನೀವು ಅಂತ ಕೇಳಿದ್ರಿಗೆ ನನಗೆ ಭೈರವ ಹಾಡ್ತಾ ಇದ್ದೀನಿ. ಅದಕ್ಕೋಸ್ಕರ ಆ ರಾಗದಲ್ಲಿ ಮುಖ್ಯ ಸ್ವರ ಅಲ್ಲದೇ ಇರತಕ್ಕಂಥ ನಿಷಾದದ ಮೇಲೆ ನಿಲ್ಲಬೇಡಿದೆ. ನೀವು ಧಾರವಾಡದ ಮಾತಿನಲ್ಲಿ ಹೇಳ್ತೀನಿ, ನಿಷಾದದ ಮೇಲೆ ಅಷ್ಟು ನಿಂದಿರಬೇಡ್ರಿ. ನೀವು ಸೂರ್ ಅಂದರೆ ಶ್ರುತಿನ ಭಾಳ ಪ್ರೀತಿಯಿಂದ ಹಚ್ಚಿರಿ, ಅದನ್ನು ನೋಯಿಸಿ ನೀವು ನೊಂದ್ಕೋಬೇಡ್ರಿ ಅಂತ ಹೇಳಿದೆ. ಅದು ನನ್ನ ಕಣ್ಣು ತರಿಸ್ತು. ಸಂಗೀತದ ಬೆಳವಣಿಗೆಯಲ್ಲಿ ನನ್ನ ದೃಷ್ಟಿ ಸಂಪೂರ್ಣವಾಗಿ ಬದಲಾಯಿತು, ಭಾಳ ಸಹಾಯಕವಾಯಿತು. ಅವತ್ತು ಆ ಮಾತು ಅವರು ಹೇಳಿದೆ, ಇದ್ದಿದ್ದರೆ ನಾನು ಒಬ್ಬ ಬರಟ್ ಸಂಗೀತಗಾರನೇ ಇರ್ತಾ ಇದ್ದೆ ಅಂತ ಅಂತ ಈ ಭಯವಾಗುತ್ತೆ. 50-60ರ ದಶಕದಲ್ಲಿ ತಾವು ಸಂಗೀತ ಹಿಂದೂಸ್ತಾನಿ ಸಂಗೀತ ಶುರು ಮಾಡಿದಾಗ ಇಲ್ಲಿ ಸ್ಥಿತಿಗತಿ ಹೇಗಿತ್ತು ಮತ್ತು ಅದನ್ನು ಹಿಂದೂಸ್ತಾನಿ ಸಂಗೀತಕ್ಕೆ ಪೋಷಣೆಗೆ ನೀವೇನಾದರೂ ಹೆಂಗೆ ಕ್ರಮ ಕೈಗೊಂಡ್ರಿ ಸರ್? ಯಾವ ರೀತಿ ಶ್ರೋತೃಗಳನ್ನು ನಿರ್ಮಾಣ ಮಾಡಿದ್ರಿ ಅಲ್ಲೆಲ್ಲ ನೀವು? ಅದು ಏನು ಅಂತಂದರೆ, ಸಾಧಾರಣವಾಗಿ ನಾನು ಮುಫತ್ತಾಗಿ ಎಲ್ಲಂದರಲ್ಲಿ ಅವಕಾಶ ಸಿಕ್ಕಾಗಲೆಲ್ಲ ಹಾಡ್ತಿದ್ದೆ. ಅದು ಪ್ರಚಾರ ಕೆಲಸ, ನನ್ನ ಉದ್ದೇಶ ಸಾರ್ಥಕವಾಗ್ತಾ ಇತ್ತು. ಓಕೆ. ಅದರಿಂದ ಮೋಹಿತರಾದವರು ಸಾಕಷ್ಟು ಜನ ಬೆಳೆದರು. ಹರೀಂದ್ರ ಅವರ ಭರ್ಜರಿಯಾದಂಥ ಶಾರೀರ, ಒಳ್ಳೆಯ ಸ್ಕಾಲರ್ಲಿ ಮ್ಯೂಸಿಕ್ ಅವ್ರದ್ದು, ಅವ್ರದ್ದು ಕೇಳಿ ಅವರಿಂದ ಪ್ರಭಾವಿತನಾಗಿ 60ರ ದಶಕದಲ್ಲಿ ನಾನು ನಡೆಸ್ತಾ ಇದ್ದಂಥ ಕಲಾಶ್ರೀ ಒಂದು ಸಂಸ್ಥೆಯಲ್ಲಿ ಅವರ ಮೊಟ್ಟ ಮೊದಲಿನ ಕಾರ್ಯಕ್ರಮವನ್ನು ನಾನು ಏರ್ಪಾಡು ಮಾಡಿದೆ. ಅಲ್ಲಿಂದ ನಮ್ಮಿಬ್ಬರ ಬಾಂಧವ್ಯ ಬೆಳ್ಕೊಂಡು ಬಂತು. ಬೆಳ್ಕೊಂಡು ಬಂದಾಗ ಒಂದು ಸರ್ತಿ ಗರುಡರ ಮನೆಯಲ್ಲಿ ನಾನು ತಬಲಾ ಅಭ್ಯಾಸ ನಡೆಸ್ತಾ ಇದ್ದಾಗ ರಾಮರಾವ್ ನಾಯಕ್ ಹಾಗೆ ಗರುಡರಲ್ಲಿಗೆ ಬಂದರು. ಬಂದು ಬೆಂಗಳೂರಿನಲ್ಲಿರ್ತಕ್ಕಂಥ ನಾವು ಕೆಲವೇ ಕೆಲವು ಗಾಯಕರಿದ್ದೀವಿ, ಒಬ್ಬರು ಮುಖ ಒಬ್ಬರು ನಾವು ನೋಡೋಕ್ಕಾಗ್ತಾಯಿಲ್ಲ, ನಾವು ಬರೀ ಮೇಷ್ಟ್ರುಗಳಾಗಿದ್ದೀವಿ, ಒಂದು ಸಂಗೀತ ನಾವು ಸಂಗೀತಗಾರರು ಅಂತ ತಿಳಿಯೋದಕ್ಕೆ ನಾವು ಹಾಡೋದಕ್ಕೆ ಒಂದು ಅವಕಾಶ ಇರತಕ್ಕಂಥ ಒಂದು ವೇದಿಕೆಯನ್ನು ಇನ್ನೂ ಸೃಷ್ಟಿ ಮಾಡು ಅಂತ ಹೇಳೋದು. ಆ ಸಮಯದಲ್ಲಿ ನಾನು ಹರೀಂದ್ರ ಅವರ ಸಹಾಯ ತಗೊಂಡು ಹಿಂದೂಸ್ತಾನಿ ಸಂಗೀತ ಕಲಾಕಾರ ಮಂಡಳಿ ಅಂತಕ್ಕಂಥ ಒಂದು ಸಂಸ್ಥೆಯನ್ನು ಹುಟ್ಟುಹಾಕಿದೆ. ಹರೀಂದ್ರ ಅವರು ಆ ಸಮಯದಲ್ಲಿ ನಮ್ಮ ಈ ಸಂಗೀತ ಸಂಸ್ಥೆಗಳು ನಡೆಸೋದು ಬಹಳ ಕಷ್ಟ, ಅದಕ್ಕೆ ಹಣ ಒದಗಿಸೋದೇ ಬಹಳ ಕಷ್ಟ ಅಂಥ ಸಮಯದಲ್ಲಿ ಅವರು ಗುರುಗಳಾದ ಶಂಕರ್ ಸದಾಶಿವ ಜೋಶಿಯವರ ನೆನಪಿಗೋಸ್ಕರವಾಗಿ ಒಂದು ದತ್ತಿ ಕಾರ್ಯಕ್ರಮವನ್ನು ಏರ್ಪಾಡು ಮಾಡಿದರು. ಸೊ ಆ ರೀತಿ ಹಣ ಸಂಗ್ರಹ ಮಾಡ್ತಕ್ಕಂಥ ಒಂದು ದಾರಿಯನ್ನು ಮೊಟ್ಟ ಮೊದಲು ಒಂದು ಸಂಗೀತ ಸಂಸ್ಥೆಗೆ ತೋರಿಸ್ಕೊಟ್ಟಂಥ ಕೀರ್ತಿ ಹರೀಂದ್ರ ಅವರಿಗೆ ಸಲ್ಲತ್ತೆ. ಹರೀಂದ್ರ ಅವರು ಕಲಾಕಾರ ಮಂಡಳಿ ಅಲ್ಲದೇ ಗಾನಕಲಾ ಪರಿಷತ್ತು, ಗಾಯನ ಸಮಾಜ, ಬೆಂಗಳೂರು ಸಂಗೀತ ಸಭಾ ಈ ಥರದ ಹಲವಾರು ಸಂಸ್ಥೆಗಳಲ್ಲಿ ಅವರು ಕೆಲಸ ಮಾಡಿದ್ದು, ಅಲ್ಲಿ ಕಮಿಟಿಗಳಲ್ಲಿ ಇದ್ದು ಕೆಲಸ ಮಾಡಿ
ಬೆಂಗಳೂರಿನ ಜನತೆಗೆ ಕರ್ನಾಟಕ ಸಂಗೀತ ಮಾತ್ರ ತಿಳಿದಿದ್ದಂಥ ಬೆಂಗಳೂರಿನ ಜನತೆಗೆ ಹಿಂದೂಸ್ತಾನಿ ಸಂಗೀತದ ಪರಿಚಯವನ್ನು ಸೋದಾಹರಣ ಭಾಷಣಗಳನ್ನ ಮಾಡಿ ಜನಗಳಿಗೆ ಹಿಂದೂಸ್ತಾನಿ ಸಂಗೀತದ ಪರಿಚಯವನ್ನು ಬಹಳವಾಗಿ ಮಾಡಿಕೊಟ್ಟಂಥ ಕೀರ್ತಿ ನಮ್ಮ ಹರೀಂದ್ರ ಅವರಿಗೆ ಸಲ್ಲುತ್ತೆ. ಅವರು ಸೋದಾಹರಣ ಭಾಷಣ ಮಾಡುವಾಗ ಹಿಂದೂಸ್ತಾನಿ ಮತ್ತು ಕರ್ನಾಟಕ ಸಂಗೀತದಲ್ಲಿ ಇರ್ತಕ್ಕಂಥ ರಾಗಗಳ ಸಮನ್ವಯ ಅವುಗಳು ಹೇಗೆ ಬೆಳೆದು ಬಂದಿದೆ ಅನ್ನೋದನ್ನೆಲ್ಲ ತೋರಿಸ್ಕೊಟ್ಟು ಇವೆರಡೂ ಸಂಗೀತಗಳ ಭೇದ ಭಾವಗಳು ಏನೇನಿದೆ ಅಂತ ತೋರಿಸ್ಕೊಂಡು ಕರ್ನಾಟಕ ಸಂಗೀತದವರು ಹಿಂದೂಸ್ತಾನಿ ಸಂಗೀತವನ್ನು ಅರ್ಥ ಮಾಡಿಕೊಳ್ಳೋ ರೀತಿ ಒಳಗೆ ಇವರು ಅತ್ಯುತ್ತಮವಾಗಿ ಭಾಷಣಗಳನ್ನ ಮಾಡಿಕೊಡ್ತಾಯಿದ್ರು. ಬಹಳ ಸ್ಕಾಲರ್ಲಿ ಲೆಕ್ಚರ್ಸ್ ಇವೆಲ್ಲ. ಇದರಿಂದ ಬೆಂಗಳೂರಿನಲ್ಲಿ ಹಿಂದೂಸ್ತಾನಿ ಸಂಗೀತ ಕೇಳೋರ ಸಂಖ್ಯೆಯೂ ಜಾಸ್ತಿ ಆಯಿತು, ಹಾಗೆ ಹಾಡೋರ ಸಂಖ್ಯೆಯೂ ಜಾಸ್ತಿ ಆಯಿತು. 1948 ಶ್ರೀ ಹರೀಂದ್ರರ ಮದುವೆ ಆಗಿನ ಕನ್ನಡ ನಾಟಕ ರಂಗ ಹಾಗೂ ಚಲನಚಿತ್ರ ರಂಗಗಳ ಖ್ಯಾತ ನಟ ಶ್ರೀ ಮರಿರಾಯರ ಸುಪುತ್ರಿ ಲಲಿತಾರ ಜೊತೆ ಜರುಗಿತು. ನಾನು ನೋಡಿದ್ದೆ ಒಂದು ಹೆಣ್ಣು, ಒಪ್ಪಿದ್ದೆ ಒಂದು ಹೆಣ್ಣು, ಅದು ಯಶಸ್ವಿ ಆಯಿತು. ತೃಪ್ತಿಕರವಾದಂಥ ಸಂಸಾರ ನಡೀತು ಅಂತ ಹೇಳ್ಬೋದು. ವರದಕ್ಷಿಣೆಗೆ ಅತಿ ವಿರುದ್ಧವಾದಂಥ ಪ್ರವೃತ್ತಿ ನಮ್ಮ ತಂದೆಯವರು, ಅದಕ್ಕೋಸ್ಕರ ಮದುವೆ ಮಾಡೋಕ್ಕೆ ತುಂಬ ಒದ್ದಾಡ್ತಾ ಇದ್ದರು ಮರಿರಾಯರು. ಸಾಕಷ್ಟು ಹಣ ಇಲ್ಲ ಅಂತ, ಯಾಕಂದರೆ ಆಗಿನ ಕಾಲದಲ್ಲಿ ಅವರು ಆ್ಯಕ್ಷನ್ ಮಾಡಿದಂಥ ಆ್ಯಕ್ಟ್ ಮಾಡಿದಂಥ ಫಿಲ್ಮ್ನಿಂದ ಸರಿಯಾದ ಒಂದು ಸಂಭಾವನೆ ಸಕಾಲದಲ್ಲಿ ತಲುಪ್ತಾ ಇರಲಿಲ್ಲ, ತುಂಬ ಒದ್ದಾಡ್ತಾ ಇದ್ದರು. ನೀವು ಇಷ್ಟ್ಯಾಕೆ ಕಷ್ಟಪಡ್ತೀರಿ, ವರಪೂಜೆ ದಿವಸ ನೀವು ನಾವು ಕೊಡಬೇಕಾದ್ದನ್ನು ಅಕ್ಕಪಕ್ಕದ ಮನೆಯಿಂದ ತಂದಿಟ್ಟಿರಿ, ಆಗೋಗ್ಬಿಟ್ಮೇಲೆ ಅವ್ರ ಮನೇಲಿ ಅವರು ವಾಪಸ್ ಕೊಟ್ಬಿಡಿ ಅಂತ. ಇದು ಕೊಟ್ಟಂಗೆ ಆಯಿತು, ನಾವು ತಗೊಂಡಂಗೆ ಆಯಿತು ಅಂತ. ಸಂಗೀತವನ್ನೇ ಜೀವನದ ಉಸಿರಾಗಿಸಿಕೊಂಡ ಶ್ರೀ ಹರೀಂದ್ರರು ಉದರಂಭರಣಕ್ಕಾಗಿ ಸಂಗೀತಕ್ಕೇ ಜೋತು ಬೀಳಲಿಲ್ಲ. ವ್ಯಾವಹಾರಿಕ ಬದುಕಿಗಾಗಿ ಬಿಎಸ್ಸಿ ಬಿಟಿ ಅಭ್ಯಸಿಸಿದ ಇವರು ಬೆಂಗಳೂರಿನ ಮಾರ್ಕೆಟ್ ಪ್ರದೇಶದಲ್ಲಿ ಇರುವ ಎಸ್ಎಲ್ಎನ್ ವಿದ್ಯಾಸಂಸ್ಥೆಯಲ್ಲಿ 1949 ಅಧ್ಯಾಪಕರಾಗಿ ಸೇರಿಕೊಂಡರು. ಸಂಗೀತದ ಹೆಸರಿನಲ್ಲಿ ಭಿಕ್ಷೆ ಬೆಳೆಯುವುದು ನನಗೆ ಮನಸ್ಸಿಗೆ ಹಿಡಿಸಿದಂತಹ ಒಂದು ಸ್ವಭಾವ. ಆದ್ದರಿಂದ ಎರಡು ಹೊತ್ತಿನ ಊಟ ಮತ್ತು ವಾಸ ಮಾಡೋದಕ್ಕೆ ಒಂದು ಸೂರು, ಇದು ನನಗೆ ಮತ್ತು ನನ್ನನ್ನು ಅವಲಂಬಿಸಿದವರಿಗೆ ಒದಗಬೇಕು. ಆ ದೃಷ್ಟಿಯಿಂದ ನಾನು ಉಪಾಧ್ಯಾಯ ವೃತ್ತಿಯನ್ನು ಕೈಗೊಂಡದ್ದು ಅತಿ ಸೂಕ್ತವಾಯಿತು. ಎಲ್ಲ ದೃಷ್ಟಿಯಿಂದಲೂ ನಾನು ಸಂಗೀತ ಬೆಳೆಸೋದಕ್ಕೂ ಅನುಕೂಲವಾಯಿತು ಮತ್ತು ಸಂಗೀತಕ್ಕೆ ಮರ್ಯಾದೆನ ಕಾಪಾಡಿಕೊಳ್ಳೋದಕ್ಕೂ, ಸಂಗೀತದ ಮರ್ಯಾದನ್ನು ಕಾಪಾಡೋದಕ್ಕೂ ಕೂಡ ಅನುಕೂಲ ಆಯಿತು ಅಂತ ಹೇಳ್ಬೋದು. ಆಮೇಲೆ ನಾನು ಯಾವ ಶಾಲೆಯಲ್ಲಿ ನಾನು ಕಲಿತನೋ ಅಂದರೆ ನನ್ನ ಹೈಸ್ಕೂಲ್ ವಿದ್ಯಾಭ್ಯಾಸವನ್ನು ಮಾಡಿದ್ನೋ ಅದೇ ಹೈಸ್ಕೂಲ್ನಲ್ಲಿ ನಾನು ಉಪಾಧ್ಯಾಯನಾಗುವಂಥ ಅವಕಾಶ ಸಿಕ್ಕಿದ್ದು ಮತ್ತೊಂದು ಅದೃಷ್ಟ ಅಂತೆಲ್ಲ ಹೇಳ್ಬೋದು. ಅದು ಬೆಂಗಳೂರಿನಲ್ಲೇ. ಆದ್ದರಿಂದ ಊರಿಂದವರಿಗೆ ಯಾಕೆ ಪ್ರೈವೇಟ್ ಸ್ಕೂಲ್ಗೆ ಸೇರಿದ್ದು ಅಂತಂದರೆ ಟ್ರಾನ್ಸ್ಫರ್ ಇರೋಲ್ಲ ಅನ್ನೋದಕ್ಕೋಸ್ಕರ. ಹೈಸ್ಕೂಲ್ನ ವಿದ್ಯಾಭ್ಯಾಸ ಕಾಲದಲ್ಲಿದ್ದಂಥ ಉಪಾಧ್ಯಾಯರುಗಳೆಲ್ಲ ಭಾಳ ಭಾಳ ಉಚ್ಚಮಟ್ಟದ ಉಪಾಧ್ಯಾಯರಾಗಿದ್ದರು. ಅವರ ಪ್ರವೃತ್ತಿಯೇ ನನ್ನಲ್ಲಿ ಮುಂದುವರಿಯೋದಕ್ಕೆ ಅನುಕೂಲವಾಯಿತು. ಅವರು ನನಗೆ ಆದರ್ಶ ಪರವಾಗಿದ್ದರು ಎಲ್ಲ ಉಪಾಧ್ಯಾಯರು. ಆದರೆ ಹಾಗೆಯೇ ನಾನು ನನ್ನ ಉಪಾಧ್ಯಾಯ ವೃತ್ತಿಯಲ್ಲೂ ನಾನು ಒಬ್ಬ ಆದರ್ಶ ಉಪಾಧ್ಯಾಯನಾಗಿ ಕೆಲಸ ಮಾಡೋದಕ್ಕೆ ಅನುಕೂಲವಾಯಿತು ಅಂತ ಹೇಳ್ಬೋದು ಮತ್ತು ಯಶಸ್ವಿಯೂ ಕೂಡ ಆದೆ ಅಂತ ಹೇಳಿ. ಶ್ರೀ ಡಿ ಬಿ ಹರೀಂದ್ರರು 1960 ತಾವು ಕಲಿತ ಹಿಂದೂಸ್ತಾನಿ ಸಂಗೀತ ಸುಧೆಯನ್ನು ಮೂಲ ಸ್ವರೂಪದಲ್ಲಿಯೇ ಸವೆಯುವ ಬಗೆಯನ್ನು, ರಾಗಗಳನ್ನು ಅರ್ಥೈಸಿಕೊಳ್ಳುವ ಮಾರ್ಗವನ್ನು ಅರ್ಹ ಶಿಷ್ಯರಿಗೆ ತೋರುತ್ತಿದ್ದಾರೆ. ಹರೀಂದ್ರ ಸರ್ ಹತ್ರ 24 ಕಾಲ ಕಲಿತಾ ಇದ್ದೀನಿ. ಮೇಷ್ಟ್ರ ಬಗ್ಗೆ ಒಂದೆರಡು ಮಾತುಗಳು ಹೇಳಬೇಕಂತ ಅಂದ್ಕೊಂಡಿದ್ದೀನಿ. ಒಂದು, ಅವ್ರದ್ದು ರೇರ್ ರಾಗಾಸ್ ಅಂದರೆ ಅಪ್ರಚಲಿತ ರಾಗಗಳ ಅದು ಒಂದು ಅವರು ರಿಸರ್ಚ್ ಮಾಡಿರೋದು, ಅವರು ಸ್ಟಡಿ ಮಾಡಿರೋದು. ಇನ್ನೊಂದು, ಅವರು ಹೇಳ್ಕೊಡೋ ರೀತಿ ವಿದೌಟ್ ಡೈಲ್ಯೂಟಿಂಗ್ ದ ಸಬ್ಜೆಕ್ಟ್ ಮ್ಯಾಟರ್, ಅವರು ಹೆಂಗೆ ಸ್ಟೂಡೆಂಟ್ಸ್ಗೆ ಆ ರಾಗದ ಛಾಯೆ ಹೇಳ್ಕೊಡ್ತಾರೆ, ಆ ರಾಗದ ಭಾವ, ಆ ರಾಗದ ರಸ ಹೆಂಗೆ ಹೇಳ್ಕೊಡ್ತಾರೆ, ಅದು ತುಂಬ ಇಂಪಾರ್ಟೆಂಟು. ಒಬ್ಬೊಬ್ಬರ ಸಾಮರ್ಥ್ಯ ಒಂದೊಂದು ಇರೋವಾಗ ಅವರಿಗೆ ಯಾವ ವಿಧಾನವನ್ನು ಅಳವಡಿಸ್ಕೊಂಡ್ರೆ
ಅವರು ಸರಿಯಾದ ರೀತಿಯಲ್ಲಿ ಕಲಿಯೋದಕ್ಕೆ ಅನುಕೂಲವಾಗುತ್ತೆ ಇದೆಯಲ್ಲ ಆ ರೀತಿಯಲ್ಲಿ ನನ್ನ ಕಲಿಸುವ ಒಂದು ವಿಧಾನವನ್ನು ಕೂಡ ಹೈಸ್ಕೂಲ್ ಟೀಚಿಂಗ್ನಲ್ಲಿ ಯಾವ ಥರದ ವಿಧಾನಗಳನ್ನು ಸಂದರ್ಭಾನುಸಾರ ಬದಲಾಯಿಸಬೇಕಾಗುತ್ತೋ ಹಾಗೆಯೇ ಇಲ್ಲಿ ಸಂದರ್ಭಾನುಸಾರ ವ್ಯಕ್ತಿಗೆ ಅನುಸಾರವಾಗಿ ಕಲಿಸುವ ಪದ್ಧತಿಯನ್ನು ನಾನು ಅವರಿಗೆ ಸಾಧ್ಯವಾಗೋ ರೀತಿಯಲ್ಲಿ ಅಳವಡಿಸ್ಕೊಡ್ತಾ ಇದ್ದೆ ಅದು ಯಶಸ್ಸನ್ನು ಕೊಡ್ತು ಅಂತರ ತಾವು ನಿಷ್ಠುರವಾದ ಅತ್ಯಂತ ಸತ್ಯ ನಿಷ್ಠುರತೆಯಿಂದ ಸಂಗೀತವನ್ನು ಹೇಳ್ಕೊಡ್ತೇನೆ ನನ್ನ ಅನುಭವ ತಮ್ಮತ್ರ ಬಂದು ಸರಿ ಅದಂದ್ರೆ ಸರಿ ಇಲ್ಲ ಅಂತ ಯಾಕಂದ್ರೆ ಒಮ್ಮೆ ನಾನು ನಿಮ್ಗೆ ಹೇಳ್ಕೊಡ್ತದ್ದು ತಪ್ಪು ಮಾಡಿದ್ದನ್ನು ಸಹಿಸಿಬಿಟ್ರೆ ನಿಮಗೆ ಅದೇ ಅಭ್ಯಾಸ ಹಾ ಹಾ ನಾನು ಸಹನೆಯಿಂದ ನಿಮ್ಗೆ ಒಳ್ಳೇದೇನಾಗಲಿ ಶಿಷ್ಯ ವಾತ್ಸಲ್ಯ ತಮ್ಮ ಸ್ವಂತ ಮಕ್ಕಳ ಮೇಲಿನ ಪ್ರೇಮಕ್ಕಿಂತಲೂ ಜಾಸ್ತಿ ಎನ್ನುವ ಮೆಚ್ಚುಗೆ ಆರೋಪ ಶ್ರೀಯುತರ ಬಗ್ಗೆ ಕೇಳಿ ಬರುವ ಮಾತು ಶಿಷ್ಯರನ್ನ ಮಕ್ಕಳ ತರ ನೋಡ್ಕೊಳ್ತಾ ಇದ್ರು ಬಂದ್ರೆ ಮೊದಲು ಹಾಡಕ್ಕೆ ಮೊದಲು ಬಾದಾಮಿ ಹಾಲೇನಾದ್ರೂ ಕೊಟ್ಟು ಆಮೇಲೆ ಕೂರಿಸ್ಕೊಂಡು ಹಾಡಿಸೋರು ಅವರು ತುಂಬಾ ವಿಭಿನ್ನವಾಗಿ ಪಾಠ ಮಾಡ್ತಾರೆ ವಿಭಿನ್ನತೆ ಸುಮಾರು ವಿಷಯಗಳಲ್ಲಿ ಒಂದು ಪಾಠ ಮಾಡೋ ವಿಷಯದಲ್ಲಿ ಒಬ್ಬರಿಗೋಸ್ಕರ ಟೈಮ್ ಡೆಡಿಕೇಟ್ ಮಾಡಿ ಒನ್ ಅವರ್ ಕ್ಲಾಸ್ ಅಂದರೆ ಒಂದು ಒಂದು ಕಾಲು ಗಂಟೆ ಯಾವುದೇ ರೀತಿ ಡಿಸ್ಟರ್ಬೆನ್ಸ್ ಇಲ್ಲದೆ ಕ್ಲಾಸ್ ತೊಗೊಳ್ಳೋದು ಏನಾದ್ರೂ ಕ್ಲಿಷ್ಟವಾಗಿರೋದನ್ನು ಸಿಂಪ್ಲಿಫೈ ಮಾಡಿ ಹೇಳ್ಕೊಡ್ತಿರ್ಲಿಲ್ಲ ಯಾವತ್ತೂ ಆ ಕ್ಲಿಷ್ಟವಾಗಿರೋದನ್ನು ಹೆಂಗೆ ಟ್ಯಾಕಲ್ ಮಾಡೋದು ಅನ್ನೋದನ್ನು ಹೇಳ್ಕೊಡೋರು ಯಾವತ್ತೂ ಸಿಂಪ್ಲಿಫೈ ಮಾಡ್ತಿರ್ಲಿಲ್ಲ ಗುರುಗಳದು ಒಂದು ಅಪರೂಪದ ವ್ಯಕ್ತಿತ್ವ ಅವರು ಯಾವತ್ತೂ ಹಣ ಮತ್ತು ಖ್ಯಾತಿಯ ಹಿಂದೆ ಬಿದ್ದವರಲ್ಲ ಅವರ ಅಪಾರ ಸ್ಮರಣಾಶಕ್ತಿ ರಾಗಗಳ ಮೇಲಿನ ಹಿಡಿತ ಶಿಷ್ಯರಿಗೆ ಸಂಗೀತವನ್ನು ಧಾರೆ ಎರೆಯುವ ಒಂದು ಶೈಲಿ ಹಾಗೂ ಶಿಷ್ಯರನ್ನು ಸ್ವಾವಲಂಬಿಯನ್ನಾಗಿ ಹಾಡಲು ಪ್ರೇರೇಪಿಸುವ ರೀತಿ ಇದೆಲ್ಲ ನಿಜಕ್ಕೂ ಒಂದು ಮಾದರಿ ಮತ್ತು ಅನುಕರಣೀಯ ಏನಾದರೂ ಹೇಳಿದ್ರೆ ಮಾತು ಗುರಿ ಬಂದಬೇಕು ಅದ್ರ ಸ್ವಲ್ಪ ಹಾಸ್ಯನೂ ಇರಬೇಕು ಒಂದ್ಸಲ ನಾನು ಅವ್ರ ಮನೇಲೇ ಅಭ್ಯಾಸ ಮಾಡ್ತಾ ಇದ್ದೆ ಇವರು ತಿಂಡಿ ತಿಂತ ರೂಮ್ನಲ್ಲಿ ಕೂತಿದ್ರು ಸರಿ ನಾನು ಈ ಕಡೆ ಮಾಡ್ತಾಯಿದ್ರೆ ಅಲ್ಲಿಂದ ಕೂಗಿದ್ರು ಸತ್ಯನಾರಾಯಣ್ ಅದೇನು ನುಡಿಸ್ತಾ ಇರೋದು ನೀವು ನಾನು ಮಧುವಂತಿ ಸರ್ ಪಲಾವ್ ವಾಸನೆ ಇದೆ ಪಲಾವ್ ಇಲ್ಲ ಹೇಳೋ ಮಾತನ್ನು ಗುರಿನೂ ಮುಟ್ಟಬೇಕು ನಮಗೆ ಆ ವ್ಯಂಗ್ಯ ನಾಟಬೇಕು ಮತ್ತು ಸ್ವರಜ್ಞಾನದ ಬಗ್ಗೆ ಅವ್ರು ನಮಗೆ ಹೇಳ್ಕೊಡೋ ಟೆಕ್ನಿಕ್ ತುಂಬ ಚೆನ್ನಾಗಿತ್ತು ಏನಂದರೆ ಅವ್ರು ಆಲಾಪ್ ಮಾಡಿದರೆ ಅದರ ಸ್ವರ ನಾವು ಗೆಸ್ ಮಾಡಿ ರಿಪೀಟ್ ಮಾಡಬೇಕು ಅವ್ರ ಸ್ವರ ಹೇಳಿದ್ರೆ ನಾವು ಆಲಾಪ್ನಲ್ಲಿ ಅದನ್ನ ರಿಪೀಟ್ ಮಾಡಬೇಕು ಆ ರೀತಿಯಲ್ಲಿ ಸ್ವರಜ್ಞಾನ ನಮಗೆ ಬರೋ ಥರ ಅವರು ಟ್ರೈನ್ ಮಾಡಿದ್ದಾರೆ ನಿರಂತರವಾಗಿ ನಮ್ಮ ಗುರುಗಳು ಟೈಮ್ ಪಂಕ್ಚುಯಾಲಿಟಿ ಇರ್ಬೋದು ಅಥವಾ ಸ್ಟ್ರಿಕ್ಟಾಗಿ ಕಲಿಸ್ತಾ ಇದ್ದಿದ್ದಿರ್ಬೋದು ಇವೆಲ್ಲ ನನಗೆ ತುಂಬ ಆದರ್ಶಯುತವಾಗಿ ಇಂದಿನವರೆಗೂ ನಾನು ಅದನ್ನು ಫಾಲೋ ಮಾಡ್ಕೊಂಡು ಬಂದಿದ್ದೀನಿ ಆ ಎದುರುಗಡೆ ಇರೋ ಶಿಷ್ಯಂದರು ಎಷ್ಟು ಬುದ್ಧಿವಂತರು ಎಷ್ಟು ಮಟ್ಟ ಕಲಿಬಾರ್ದು ಅಂತ ನೋಡಿಕೊಂಡು ಆ ಜಡ್ಜ್ ಮಾಡಿ ಕಲ್ತ್ಕೊಳ್ಳೋ ಅಂತ ಅದು ಎಲ್ಲ ಗುರುಗಳಿಗೂ ಬರೋದಿಲ್ಲ ಅಂದರೆ ಸೆಲ್ಫ್ಲೆಸ್ ಏನು ಹೇಳ್ಕೊಟ್ರು ಪರಿಪೂರ್ಣಕವಾಗಿ ಮನಸ್ಪೂರ್ವಕವಾಗಿ ಹೇಳ್ಕೊಡ್ತಾ ಇದ್ರು ಆವಾಗಿನ ಒಂದು ಟೀಚಿಂಗ್ ಮೆಥಡನ್ನು ನನ್ನ ಮೇಲೆ ತುಂಬ ಪ್ರಭಾವ ಬೀರಿ ಇವಾಗ ನಾನು ಸ್ಟೂಡೆಂಟ್ಸ್ಗೆಲ್ಲ ಕಲಿಸೋವಾಗ ಅದನ್ನು ನಮ್ಮ ಗುರುಗಳನ್ನ ಪ್ರತಿ ನಿಮಿಷ ಕೂಡ ನಾನು ಜ್ಞಾಪಿಸ್ಕೋತೀನಿ ಇವ್ರ ಹತ್ರ ನಾನು ಸಾಕಷ್ಟು ಕಲಿತೆ ಅವರ ಭಾವನೆ ಒಂದೇ ನನ್ನ ಶಿಷ್ಯರುಗಳು ಹೊಸ ಹೊಸದಾಗಿ ಕಲಿತು ಚೆನ್ನಾಗಿ ಅಭಿವೃದ್ಧಿ ಹೊಂದಿ ಮುಂದುವರಿಬೇಕು ಅನ್ನೋದೇ ಅವರ ಭಾವನೆ ಅವರು ಎಷ್ಟು ಉತ್ಸಾಹದಿಂದ ಹೇಳ್ಕೊತಾರೆ ಅಂತಂದರೆ ನನ್ನಿಂದ ಕಲಿತ ಶಿಷ್ಯಂದಿರು ಹೊಸ ಹೊಸ ಪಾಠಗಳನ್ನು ಕಲಿತು ಅವರು ಮತ್ತೆ ನನ್ನ ಮುಂದೆ ಅದನ್ನು ಹೇಳ್ಕೊಡುವಾಗ ಅವರು ನನಗೆ ಗುರು ಆಗ್ತಾರೆ ಅಂತ ಹೇಳಬೇಕಾದ್ರೆ ಅವರ ಹೃದಯ ವೈಶಾಲ್ಯತೆ ಎಂಥದ್ದು ಅಂತಂದರೆ ಅದನ್ನು ನಾವು ಬರೀ ಬಾಯಲ್ಲಿ ವರ್ಣಿಸೋಕ್ಕೆ ಸಾಧ್ಯವೇ ಇಲ್ಲ ಶ್ರೀ ಡಿ ಬಿ ಹರೀಂದ್ರರ ಶಿಷ್ಯೋತ್ತಮರಲ್ಲಿ ಒಬ್ಬರಾದ ಶ್ರೀ ಸುಂದರಮೂರ್ತಿ ಅವರು ಹೊಸದೊಂದು ರಾಗ ಸೃಷ್ಟಿಸಿ ಅದಕ್ಕೆ ಶ್ರೀ ಹರೀಂದ್ರರ ಹೆಸರನ್ನೇ ಇರಿಸಿ ಗುರುಭಕ್ತಿಯನ್ನು ಮೆರೆದಿದ್ದಾರೆ ಎಮ್ ಎಸ್ ಐಯಲ್ಲಿ ಗೀತೆಗಳಿಗೆ ಒಂದು ಯಾವುದೋ ಒಂದು ಹಾಡು ಮಾಡುವಾಗ ಒಂದು ವಿಚಿತ್ರವಾದ ರಾಗ ಅಂದರೆ ವಿಚಿತ್ರ ಅಂದರೆ ಅದು ರಾಗವರ್ಧಿನಿ ಅನ್ನೋ ಜನ್ಯರಾಗ ಸ ರೀ ಗ ಪ ನೀ ಸ ನೀ ಪ ಗ ರ ಸ ಆ ರೀ ಅನ್ನೋದು ವಿವಾದಿ ಸ್ವರ ಅದನ್ನು ಯಾವ ರಾಗ ಹುಡುಕ್ತಾಗ ಎಲ್ಲೂ ಸಿಗಲ್ಲ ಇದು ಬಹಳ ಒಂದು ವೈಶಿಷ್ಟ್ಯವಾಗಿದೆಯಲ್ಲ ಇದು ಏನು ಹೆಸರಿಡೋದು ಹುಡುಕಿ ಹುಡುಕಿ ನೋಡಿ ನಮ್ಮ ಗುರುಗಳು ಹೆಸರೇ ಹಾಕಿಡಬಾರ್ದು ಅಂತ ಹೇಳಿ ಆವಾಗ ಭರದ್ವಾಜ ಹರೀಂದ್ರ ಅಂತ ಹೇಳಿ ಇದು ಮಾಡಿದೆ ಈ ಮಹತ್ವದ ಸಂಗೀತಗಾರನ ಸಂಗೀತದ ಬಗೆಗಿನ ನುಡಿಮುತ್ತುಗಳನ್ನು ಕೇಳೋಣವೇ ಧ್ವನಿ ಸಂಸ್ಕರಣ ವಾಯ್ಸ್ ಕಲ್ಚರ್ ಬಹಳ ಅತಿ ಮುಖ್ಯವಾದಂಥ ಅಂಶ ಆ ಅಂಶ ಬೆಳೆಸೋದಕ್ಕೆ ನೋಮ್ ತೋಮ್ ಆ ಪದ್ಧತಿಯ ಆಲಾಪ ಇದೆಯಲ್ಲ ಅದು ದ್ರುಪದ್ ಧಮಾರ್ ಶೈಲಿನಲ್ಲಿ ಬಹಳ ರೂಢಿಗತವಾಗಿ ಬಂದಿರತಕ್ಕಂಥ ಒಂದು ಶೈಲಿ ಆದ್ದರಿಂದ ಆ ನೋಮ್ ತೋಮ್ ಆಲಾಪನ್ನು ನಮ್ಮ ಧ್ವನಿ ಸಂಸ್ಕಾರಕ್ಕೋಸ್ಕರ ಬಳಸ್ಕೊಳ್ತಕ್ಕಂಥದ್ದು ಅತ್ಯಂತ ಉಪಯುಕ್ತವಾದಂಥ ಒಂದು ಪ್ರಯತ್ನ ಕಲಿಸುವ ಸಂದರ್ಭದಲ್ಲಿ ಯಾರು ಮುಂದೆ
ಅತ್ಯುತ್ತಮ ಗ್ರಾಹಕರಾಗ್ತಾರೆ ಅಂತ ಬಂದಾಗ ಅವರಿಗೆ ನಾನು ಹೇಳ್ತಾ ಇದ್ದಿದ್ದಷ್ಟೇ, ನನ್ನಿಂದ ಏನಿದೆ ವಿದ್ಯೆ ನೀವು ತಗೊಂಡಿದ್ದೀರಿ, ಆದರೆ ಹಾಗೆ ಉಳಿದು ಬಿಡಬೇಡಿ, ನಿಮ್ಮದೇ ಸ್ವಂತಗಾರಿಕೆಯನ್ನು ಬೆಳೆಸ್ಕೊಳ್ಳೋ ರೀತಿಯಲ್ಲಿ ನೀವು ನನ್ನಿಂದ ಆದಷ್ಟು ಬೇಗ ಸ್ವತಂತ್ರರಾಗಿ ನಿಮ್ಮದೇ ಆದಂಥ ವ್ಯಕ್ತಿತ್ವವನ್ನು ಬೆಳೆಸ್ಕೊಳ್ಳೋ ರೀತಿಯಲ್ಲಿ ಸಂಗೀತವನ್ನು ರೂಪಿಸ್ಕೊಳ್ಳೋದಿದೆಯಲ್ಲ, ಅದನ್ನು ಬಹಳ ಇಷ್ಟವಾದಂಥ ಸಂಗತಿ, ಅದನ್ನು ರೂಪಿಸ್ಕೊಳ್ಳಿ, ನನಗಿಂತ ನೀವು ಚೆನ್ನಾಗಿ ಹಾಡಬೇಕಾದ್ದು ಬಹಳ ಮುಖ್ಯ ನನಗೆ ಅಂತ ನನ್ನ ಆಸೆ ಅಂತ. ಎಲ್ಲ ಘರಾನಗಳನ್ನು ಗೌರವಿಸುವ ಇವರು ಕಲಿಕೆ ಗಾಯನ ಯಾವ ಚೌಕಟ್ಟಿಗೂ ಸಿಲುಕಬಾರದೆಂದು ಹೇಳುವ ಆಧುನಿಕ ಮನೋಭಾವವುಳ್ಳವರು. ಘರಾನ ವಿಷಯದಲ್ಲಿ ಹೇಳಬೇಕು ಅಂತಂದರೆ, ಒಬ್ಬ ಗಾಯಕನ ಪ್ರಸಿದ್ಧಿತನ ಅವನು ತನ್ನ ಘರಾಣೆ ಹೇಳ್ಕೊಳ್ಳೋದ್ರಿಂದ ಸಾಧ್ಯವಾಗತ್ತಂತ ನನಗೆ ನಂಬಿಕೆ ಇಲ್ಲ. ವ್ಯಕ್ತಿತ್ವದ ಭಿನ್ನತೆ ಇರುವಾಗ ಒಬ್ಬರನ್ನ ಇನ್ನೊಬ್ಬರಿಂದ ಅವರಂಗೆ ಹಾಡಬೇಕು ಅಂತಕ್ಕಂಥದ್ದು ಅಸಾಧ್ಯವಾದ ಮಾತು. ಅವರ ಮನೋಭಾವ, ಅವರ ಪ್ರವೃತ್ತಿ ಇದೆಲ್ಲ ಭಿನ್ನವಾಗಿರುವಾಗ ಅವ್ರದ್ದೇ ಒಂದು ಶೈಲಿ ರೂಪಿತವಾಗುತ್ತೆ, ಅದನ್ನ ಅವರು ಶ್ರೀಮಂತಗೊಳಿಸ್ಕೊಂಡು ಅವರು ಬೇರೆ ಥರದ ಗಾಯಕರಾಗ್ತಾರೆ. ಪ್ರತಿಯೊಬ್ಬ ವ್ಯಕ್ತಿಯೂ ಒಂದೊಂದು ಘರಾಣ ಅಂತ, ಅವನ ಮನೋವೃತ್ತಿನೇ ಬೇರೆ ಆಗುತ್ತೆ. ಅದನ್ನು ಅನುಕರಣೆ ಇದೆಯಲ್ಲ, ಯಾವ ಘರಾಣ ಅನುಕರಣೆ ಮಾಡೋಕ್ಕೆ ಹೋಗ್ತಕ್ಕಂಥದ್ದು ಬಹಳ ಕ್ಷುದ್ರವಾದಂಥ ಪ್ರಯತ್ನ ಅಂತ, ಕೆಲಸಕ್ಕೆ ಬಾರದಂಥ ಪ್ರಯತ್ನ, ಅದನ್ನು ಮಾಡಬಾರ್ದು. ಪ್ರತಿಯೊಬ್ಬ ವ್ಯಕ್ತಿಯು ತನ್ನ ಜ್ಞಾನವನ್ನು ಅಭಿವೃದ್ಧಿಪಡಿಸ್ಕೊಳ್ಳೋದ್ರಲ್ಲಿ ಘರಾಣೆಗೆ ಜೋತು ಬಿಡತಕ್ಕಂಥ ಪ್ರಮೇಯ ಇಲ್ಲವೇ ಇಲ್ಲ ಅಂತ ನನ್ನ ಅಭಿಪ್ರಾಯ. ರಾಗಗಳು ಮೂಲತಃ ನವನವೋನ್ಮೇಷಿತವೆಂದು ಶ್ರೀ ಹರೀಂದ್ರರು ಸಾರಿ ಸಾರಿ ಹೇಳುತ್ತಾರೆ. ರಾಗವನ್ನು ಒಂದು ಮುಗಿದ ಅಧ್ಯಯನದ ಯಾವತ್ತೂ ತಿಳಿಯಬಾರದು. ಪ್ರತಿಯೊಂದು ಸರ್ತಿ ಅಭ್ಯಾಸ ಮಾಡಿದ ರಾಗವನ್ನು ಮತ್ತೊಂದು ಸರ್ತಿ ಅಭ್ಯಾಸ ಮಾಡಿದಾಗ ನಾವು ಹಿಂದಿನ ಪ್ರಯತ್ನಗಳಲ್ಲಿ ಯಾವ ಕೆಲವು ಅಂಶಗಳನ್ನು ನಮ್ಮ ದೃಷ್ಟಿಗೆ ಬೀಳದಂತೆ ಆಗಿರುತ್ತೋ ಅದು ಮತ್ತೆ ಗೋಚರವಾಗುವಂಥ ಸಂದರ್ಭಗಳು ಒದಗಿ ಬರುತ್ತೆ. ಆದ್ದರಿಂದ ಯಾವ ರಾಗವೂ ಕೂಡ ಒಂದು ಮುಗಿದ ಅಧ್ಯಾಯ ಅಥವಾ ಕ್ಲೋಸ್ ಚಾಪ್ಟರ್ ಅಂತ ನಾವು ಪರಿಗಣಿಸೋದು ಬಹಳ ಮುಟ್ಟಾಳ್ತನ ಅಂತ ಹೇಳ್ತೀನಿ. ರಾಗ ಬೆಳೀತಾನೆ ಹೋಗುತ್ತೆ, ಎಂದಿಗೂ ನಾನು ಆ ರಾಗ ಕಲ್ತು ಮುಗಿಸ್ದೆ ಅಂತ ಅಂದ್ಕೊಳ್ಳೇಬಾರ್ದು, ಮಹಾ ತಪ್ಪದು. ನನ್ನ ದೃಷ್ಟಿಯಲ್ಲಿ ಒಂದು ರಾಗ ಒಂದು ವ್ಯಕ್ತಿತ್ವ ಇದ್ದಂತೆ, ಒಬ್ಬ ವ್ಯಕ್ತಿಯ ಬಗ್ಗೆ ನಾವು ಹೇಗೆ ಮಾತಾಡ್ತೀವಿ ಹಾಗೆ ರಾಗದ ಬಗ್ಗೆ ಆ ರಾಗವೇ ತನ್ನನ್ನು ಪ್ರತಿಬಿಂಬಿಸಿಕೊಳ್ಳುವ ರೀತಿಯಲ್ಲಿ ನಾವು ರಾಗಗಳನ್ನು ಸಾದರಪಡಿಸಬೇಕು. ರಾಗ ತನ್ನ ಕಥೆಯನ್ನು ತಾನೇ ಹೇಳಿಕೊಂಡ ರೀತಿಯಲ್ಲಿ, ತನ್ನ ವ್ಯಕ್ತಿತ್ವವನ್ನು ತಾನೇ ಹೇಳಿಕೊಂಡ ರೀತಿಯಲ್ಲಿ ರಾಗ ಹೊರಹೊಮ್ಮಬೇಕು, ಅದು ನನ್ನ ದೃಷ್ಟಿ. ಬೆಂಗಳೂರು ವಿಶ್ವವಿದ್ಯಾನಿಲಯಕ್ಕೋಸ್ಕರ ಹಿಂದೂಸ್ತಾನಿ ಸಂಗೀತವೆಂಬ ಪುಸ್ತಕವನ್ನು 87 ರಾಗಗಳ 101 ತರಾನ ಬಗೆಗಿನ ತರಾನ ತರಂಗ್ ಗ್ರಂಥವನ್ನು ಬರೆದು ಹಿಂದೂಸ್ತಾನಿ ಸಂಗೀತ ಆಸಕ್ತರ ಕೃತಜ್ಞತೆಗೆ ಪಾತ್ರರಾಗಿದ್ದಾರೆ. ಶ್ರೀ ಹರೀಂದ್ರ ಲಲಿತಾ ದಂಪತಿಗಳಿಗೆ 3 ಜನ ಮಕ್ಕಳು, ಶ್ರೀ ರವೀಂದ್ರ, ಶ್ರೀ ರಾಜೇಂದ್ರ ಹಾಗೂ ಶ್ರೀ ಜಯವಂತ್. ಇವರದ್ದು ಪ್ರಸಕ್ತ ಬೆಂಗಳೂರಿನ ಜೆಪಿ ನಗರದಲ್ಲಿ ಮಕ್ಕಳು, ಮೊಮ್ಮಕ್ಕಳು ಮತ್ತು ಬದುಕಿಗೆ ಅರ್ಥ ಕೊಟ್ಟ ಸಂಗೀತದೊಂದಿಗೆ ಸಂತೃಪ್ತ ಜೀವನ. ಇವರು ಬಂದಿರೋದು ಎಲೆ ಮರೆಕಾಯಿ ಥರನೇ ಬೆಳ್ಕೊಂಡು, ಇವರಲ್ಲಿರೋ ಶಿಷ್ಯರ ಪರಂಪರೆಗಳು ನೋಡ್ತು ಅಂತಂದರೆ, ಒಬ್ಬರಿಗಿಂತ ಒಬ್ಬರು ದೊಡ್ಡ ದೊಡ್ಡ ಮನುಷ್ಯರೆಲ್ಲರೂ ಇವ್ರ ಹತ್ರ ಹುಡ್ಕೊಂಡು ಹುಡ್ಕೊಂಡು ಬಂದು ಕಲಿತಾ ಇರೋದು ನೋಡಿದಾಗ ಅನ್ನಿಸ್ತು, ಇನ್ನೊಂಥರ ಸಂಗೀತದ ಹುಚ್ಚಿದ್ರಷ್ಟೇ ಇಂಥರ ಮುಂದೆ ಬರೋಕ್ಕಾಗತ್ತೆ ಅಂಥೇಳಿ. ಅವ್ರು ತುಂಬ ಶಿಸ್ತು, ಆ ಶಿಸ್ತು ನಮಗೆಲ್ಲ ಮಾಡೋಕ್ಕಾಗೋದಿಲ್ಲ, ಅವರೊಬ್ಬರ ಪಾಲಿಸ್ಕೊಂಡು ಬಂದರು, ಅದಕ್ಕೆ ಸಹಕಾರ ಕೊಟ್ಕೊಂಡು ಹೋದೆ ಅಷ್ಟೆ. ಕಡೆಗೆ 79 ಇವರಿಗೆ 55 ಆಗೋ ಹೊತ್ತು ಕರೆಕ್ಟಾಗಿ ದೇವರಾಜ ಅರಸು ಚೀಫ್ ಮಿನಿಸ್ಟರ್ ಇದ್ದಾಗ ರಿಟೈರ್ಮೆಂಟ್ ಏಜನ್ನು 58 55 ಇಳಿಸ್ದ. ಎಲ್ಲರೂ ಬೇಜಾರಿಸ್ಕೊಂಡಿದ್ರೆ ತುಂಬ ಸಂತೋಷಪಟ್ಟವ್ರು ನನ್ನಪ್ಪ. ಕಾರಣ ಕೇಳಿದೆ ಏನು ಅಂತೇಳಿ, ಓ ನಾಳೆಯಿಂದ ನಾನು ಸ್ಕೂಲ್ಗೆ ಹೋಗಬೇಕಾಗಿಲ್ಲ, ಇರೋ ಇನ್ನು 6 ಗಂಟೆ 8 ಗಂಟೆನೂ ನಾನು ಸಂಗೀತಕ್ಕೆ ವ್ಯಯಿಸ್ಬೋದು ಅಂಥೇಳಿ. ಈ ಥರದ್ದು ಹುಚ್ಚಿರುವಂಥ ಮನುಷ್ಯನ ಭಾಳ ಕಷ್ಟ, ಆದರೆ ಇಂಥ ಒಳ್ಳೆ ಅಪ್ಪ ನನಗೆ ಸಿಕ್ಕಿರೋದನ್ನು ಸಂತೋಷ ಸುದ್ದಿ. ನಾನು ಬದುಕಿನ ಇಳಿ ಸಂಜೆಯಲ್ಲೂ ವಯೋಸಹಜವಾದ ಅನಾರೋಗ್ಯದ ಮಧ್ಯೆಯೂ ಭತ್ತದ ಸಂಗೀತ ಉತ್ಸಾಹ, ರಾಗಗಳ ವಿಸ್ತಾರ ಅಳೆಯುವ ಕುತೂಹಲ, ಅಪರೂಪದ ರಾಗಗಳ ಪರಿಚಯಿಸುವ ಹಂಬಲ ಪಂಡಿತ್ ಶ್ರೀ ಡಿ ಬಿ ಹರೀಂದ್ರರದು. ನನ್ನ ಸಂಗೀತ ಸಾಮಗ್ರಿಯನ್ನು ವೃದ್ಧಿಸಿಕೊಳ್ಳುವುದರಲ್ಲಿ ಉತ್ತರ ಪ್ರದೇಶದ ಹಥ್ರಸ್ ಊರಿನಿಂದ ಪ್ರಕಟವಾಗ್ತಾ ಇರತಕ್ಕಂಥ, ಈಗಾಗಲೇ ಒಂದು ಶತಮಾನಕ್ಕೂ ಹೆಚ್ಚು ಹಳೆಯದಾಗಿದೆ ಆ ಸಂಗೀತದ ಮಾಸಿಕ ಸಂಗೀತ ಅಂತಕ್ಕಂಥ, ಹಿಂದಿನಲ್ಲಿ ಪ್ರಕಟವಾಗ್ತಾ ಇದ್ದಂಥ ಮಾಸಪತ್ರಿಕೆಗೆ ನಾನು ಒಂದು 25 ವರ್ಷಗಳ ಕಾಲ ಚಂದಾದಾರನಾಗಿದ್ದುಕೊಂಡು ಅದನ್ನು ತರಿಸ್ಕೊಳ್ತಾ ಇದ್ದಂಥ, ಅದರಲ್ಲಿ ಬರ್ತಾ ಇದ್ದಂಥ ಸಂಗೀತ ಸಂಬದ್ಧವಾದ ಲೇಖನಗಳು
ಮತ್ತು ಸಂಗೀತದ ರಚನೆಗಳು ನನಗೆ ಬಹಳ ಅತ್ಯಮೂಲ್ಯವಾದ ಸಂಗ್ರಹ ಮಾಡೋದಕ್ಕೆ ಬಹಳ ಸಹಾಯಕಾರಿ ಆಯಿತು. ನನ್ನ ಸಂಗೀತದ ಭಂಡಾರವನ್ನು ದೊಡ್ಡದು ಮಾಡಿಕೊಳ್ಳೋದಕ್ಕೆ ಆ ಮಾಸಿಕ ಬಹಳ ದೊಡ್ಡ ಸಹಾಯ ಮಾಡಿದೆ. ಇದರ ಜೊತೆಗೆ ಸಂಗೀತ ಸಂಬಂಧವಾದಂಥ ಗ್ರಂಥಗಳನ್ನು ರಚಿಸಿದವರಲ್ಲಿ ರಾಮಶ್ರೇಷ ಮತ್ತು ಅನುಪಮ ರಾಗಲ್ ವಿಲಾಸ ಅನ್ನೋ ರೀತಿಯಲ್ಲಿ ಒಂದು ಪುಸ್ತಕವನ್ನು ಪ್ರಕಟಿಸಿದಂಥ ಕುಮಾರ ಗಂಧರ್ವ ಮತ್ತು ಅಭಿನವ ಗೀತಾಂಜಲಿ ಅಂತ ಪ್ರಕಟಿಸಿದಂಥ ಎಸ್ ಎನ್ ರತನ್ ಜನ್ಕರ್ ಇವರ ಗ್ರಂಥಗಳು ಕೂಡ ಬಹಳ ಅತ್ಯಮೂಲ್ಯವಾದಂಥ ಗ್ರಂಥಗಳು. ಅವುಗಳಿಂದ ಕೂಡ ಅತ್ಯಂತ ಅಮೂಲ್ಯವಾದ ಮತ್ತು ಬಿ ಎನ್ ಪಟವರ್ಧನ್ ಇವರ ಪುಸ್ತಕಗಳಿಂದ ಅನೇಕ ಸಂಗ್ರಹಗಳು ನನಗೆ ಪ್ರಾಪ್ತವಾಗಿ ನನ್ನ ಸಂಗೀತ ಭಂಡಾರವನ್ನು ಅತ್ಯಂತ ಶ್ರೀಮಂತಗೊಳಿಸೋದಕ್ಕೆ ಅನುಕೂಲವಾಯಿತು ಅಂತ ಹೇಳ್ಬೋದು. ಈ ಬೆಂಬಲದಿಂದ ನಾನು ಸಂಗೀತ ಬೇರೆ ಸಂಗೀತ ಕಾರ್ಯಕ್ರಮಗಳನ್ನು ನಾನು ವಿಮರ್ಶೆ ಮಾಡಿ ಲೇಖನ ಬರಿತಾ ಇದ್ದೆ. ಮತ್ತು ಸಂಗೀತ ಸಂಬಂಧವಾದಂಥ ಅನೇಕ ಲೇಖನಗಳನ್ನು ಬರೆದು ಶೇಷಾದ್ರಿ ಗವಾಯಿಗಳು ನಡೆಸ್ತಾ ಇದ್ದಂಥ ಸಂಗೀತ ಗಾಯನ ಗಂಗಾ ಅನ್ನೋ ಪತ್ರಿಕೆಗೆ ಅನೇಕ ಸುಮಾರು ಒಂದು 60 ಲೇಖನಗಳನ್ನು ಸಂಗೀತ ಸಂಬಂಧವಾದ ವಿಷಯದಲ್ಲಿ ಬರೆದು ನನ್ನ ಸಂಗೀತಕ್ಕೆ ಸಂಬಂಧವಾದಂಥ ಜ್ಞಾನ ಭಂಡಾರವನ್ನು ಪ್ರಕಟಗೊಳಿಸುವುದಕ್ಕೆ ಅನುಕೂಲವಾಯಿತು. ಆ ಪ್ರವೃತ್ತಿ ಈಗಲೂ ಕೂಡ ಇದೆ. ಆದರೆ ಈಗ ನನ್ನ ದೃಷ್ಟಿಮಾಂದ್ಯದ ದೃಷ್ಟಿಯಿಂದ ಅದು ಸಾಧ್ಯವಾಗ್ತಾಯಿಲ್ಲ ಅನ್ನೋದಕ್ಕೆ ದುಃಖವಾಗುತ್ತೆ ಅಷ್ಟೇ. 1985 ಕರ್ನಾಟಕ ಸಂಗೀತ ನೃತ್ಯ ಅಕಾಡೆಮಿಯ ರಾಜ್ಯ ಪ್ರಶಸ್ತಿಗೆ ಭಾಜನರಾದ ಇವರಿಗೆ ಅಕಾಡೆಮಿಯು 1994 ಕರ್ನಾಟಕ ಕಲಾ ತಿಲಕ ಪ್ರಶಸ್ತಿ ನೀಡಿ ತನ್ನನ್ನು ತಾನೇ ಗೌರವಿಸಿಕೊಂಡಿದೆ. ಪ್ರತಿಷ್ಠಿತ ಸಂಗೀತ ಸಂಸ್ಥೆಗಳಾದ ಕರ್ನಾಟಕ ಗಾನಕಲಾ ಪರಿಷತ್, ಬೆಂಗಳೂರು ಸಂಗೀತ ಸಭಾ, ಹಿಂದೂಸ್ತಾನಿ ಕಲಾಕಾರ್ ಮಂಡಳಿಗಳು ಶ್ರೀಯುತರ ಅಪರೂಪದ ನಿಸ್ವಾರ್ಥ ಸಂಗೀತ ಸೇವೆಯನ್ನು ಗುರುತಿಸಿ ಗೌರವಿಸಿವೆಯಾದರೂ ಪ್ರಶಸ್ತಿ ಪ್ರಸಿದ್ಧಿಗಳ ಹಿಂದೆ ಹೋಗದ ಇವರು ಮಹತ್ವದ ಪ್ರಶಸ್ತಿಗಳಿಂದ ವಂಚಿತರು. ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ನಿಜವಾಗಿಯೂ ಇದು ಒಂದು ಪಾರ್ಟ್ ಆಫ್ ಸ್ಪಿರಿಚುವಲಿಸಮ್ ಅಂತ ಹೇಳಬಹುದು. ಯಾವುದೇ ಕಾರಣಕ್ಕೆ ಶಿಷ್ಯನಿಗೆ ಸಂತೋಷಪಡಿಸಲಿಕ್ಕೋಸ್ಕರವಾಗಲಿ ಅಥವಾ ಅವರು ಕೊಡ್ತಕ್ಕಂಥ ಫೀಸಿಗೆ ಮುಖ ನೋಡಿಯಾಗಲಿ ಒಪ್ಪತಕ್ಕಂಥ ಮನೋಧರ್ಮ ಅವ್ರದ್ದಲ್ಲ. ಇದು ಒಬ್ಬ ಕೇವಲ ನಿಷ್ಠುರ ಸಂಗೀತಗಾರ ಅಂತ ಹೇಳಿದರೆ ಪ್ರಾಮಾಣಿಕ ಮತ್ತು ಸತ್ಯನಿಷ್ಠುರ ಹಾಗೂ ನಿಜವಾಗಿಯೂ ಈ ಸಂಗೀತದ ಉತ್ತಮ ಅಂಶಗಳನ್ನು ಶಿಷ್ಯನಲ್ಲಿ ಬಿಂಬಿಸಬೇಕು ಅಂತಕ್ಕಂಥ ಛಲವಿರುವಂಥ ಒಬ್ಬ ಮಹಾಗುರು. ನಾನು ಅವರ ಮಹಾಗುರುವನ್ನು ಅವರ ವ್ಯಕ್ತಿತ್ವದಲ್ಲಿ ಕಂಡುಕೊಂಡಿದ್ದೇನೆ. ಇದು ಕರ್ನಾಟಕದ ಒಂದು ಸೌಭಾಗ್ಯ, ಇಂಥ ಮಹನೀಯರು ನಮ್ಮೊಂದಿಗಿದ್ದಾರೆ. ಸಂಗೀತ ಮೋಕ್ಷಕ್ಕೆ ದಾರಿ ಎನ್ನುತ್ತಾರೆ ಹಲವರು. ಸ್ವತಃ ನಾಸ್ತಿಕರಾದ ಪಂಡಿತ್ ಶ್ರೀ ಡಿ ಬಿ ಹರೀಂದ್ರರು ಈ ಮಾತು ಒಪ್ಪದೆ ಹೋದರೂ ಇವರ ಹಿಂದೂಸ್ತಾನಿ ಸಂಗೀತ ಕೇಳಿದ, ಸಂಗೀತ ಪ್ರೀತಿಯನ್ನು ಅನುಭವಿಸಿದ ಸಂಗೀತ ಆಸಕ್ತರಿಗೆ ಶಿಷ್ಯರಿಗೆ ಇವರ ಸಂಗೀತವೇ ಮೋಕ್ಷಕ್ಕೆ ದಾರಿ, ಇವರ ಬದುಕೇ ಮೋಕ್ಷಕ್ಕೆ ದಾರಿ ದೀಪ.
ನಮಸ್ಕಾರ. ನನ್ನ ಹೆಸರು ಅಭಿಜಿತ್ ಶೆನಾಯ್. ಹರೀಂದ್ರ ಸರ್ ಹತ್ರ 24 ವರ್ಷಗಳ ಕಾಲ ಕಲಿತಾ ಇದ್ದೀನಿ. ಮೇಷ್ಟ್ರ ಬಗ್ಗೆ ಒಂದೆರಡು ಮಾತುಗಳು ಹೇಳಬೇಕಂತ ಅಂದ್ಕೊಂಡಿದ್ದೀನಿ. ಒಂದು, ಅವ್ರದ್ದು ರೇರ್ ರಾಗಾಸ್ ಅಂದರೆ ಅಪ್ರಚಲಿತ ರಾಗಗಳ ಅದು ಒಂದು ಅವರು ರಿಸರ್ಚ್ ಮಾಡಿರೋದು, ಅವರು ಸ್ಟಡಿ ಮಾಡಿರೋದು. ಇನ್ನೊಂದು, ಅವರು ಹೇಳ್ಕೊಡೋ ರೀತಿ ವಿದೌಟ್ ಡೈಲ್ಯೂಟಿಂಗ್ ದ ಸಬ್ಜೆಕ್ಟ್ ಮ್ಯಾಟರ್, ಅವರು ಹೆಂಗೆ ಸ್ಟೂಡೆಂಟ್ಸ್ಗೆ ಆ ರಾಗದ ಛಾಯೆ ಹೇಳ್ಕೊಡ್ತಾರೆ, ಆ ರಾಗದ ಭಾವ, ಆ ರಾಗದ ರಸ ಹೆಂಗೆ ಹೇಳ್ಕೊಡ್ತಾರೆ, ಅದು ತುಂಬ ಇಂಪಾರ್ಟೆಂಟು. ನಮಸ್ಕಾರ. ನನ್ನ ಹೆಸರು ಅಭಿಜಿತ್ ಶೆನಾಯ್ ಅಂತ. ಹರೀಂದ್ರ ಮೇಷ್ಟ್ರತ 24 ವರ್ಷಗಳ ಕಾಲ ಕಲಿತಾ ಇದ್ದೀನಿ. ಅವ್ರ ಬಗ್ಗೆ ಒಂದೆರಡು ಮಾತು ಹೇಳಬೇಕು. ಒಂದು, ಅವರು ಹೇಳ್ಕೊಡೋ ರೀತಿ, ಈವನ್ ದ ಮೋಸ್ಟ್ ಸೀರಿಯಸ್ ಸಬ್ಜೆಕ್ಟ್ ಮ್ಯಾಟರ್ ಅವ್ರು ಹೆಂಗೆ ಸಿಂಪ್ಲಿಫೈ ಮಾಡಿ ನಮ್ಗೆ ಹೇಳ್ಕೊಟ್ಟಿದ್ದಾರೆ ವಿದೌಟ್ ಅಫ್ಕೋರ್ಸ್ ಡೈಲ್ಯೂಟಿಂಗ್ ದ ಸೀರಿಯಸ್ನೆಸ್ ಆಫ್ ದ ರಾಗ. ಆ ರಾಗದ ರಸ, ಆ ರಾಗ ಭಾವ, ಆ ರಾಗ ಛಾಯೆ ನಮಗೆ ಸ್ಟಾರ್ಟಿಂಗ್ ರೈಟ್ ಫ್ರಮ್ ದ ಆರೋ ಅವರೋ ಇಂದ ಅದ್ರ ಛಾಯೆ ಹೆಂಗೆ ಬರಬೇಕು, ಅದು ಹೆಂಗೆ ಹಾಡಬೇಕು, ಅದ್ರದ್ದು ವಿಸ್ತಾರ ಹೆಂಗೆ ಮಾಡಬೇಕು ತುಂಬ ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ. ಇನ್ನೊಂದು ಮಾತು ಏನಂದರೆ ರೇರ್ ರಾಗಾಸ್ ಅಪ್ರಚಲಿತ ರಾಗಗಳ ಅವ್ರದ್ದು ಇಂಟ್ರೆಸ್ಟ್, ಅವ್ರು ಹೆಂಗೆ ಸ್ಟಡಿ ಮಾಡಿದ್ದಾರೆ, ಈವನ್ ಕರ್ನಾಟಕಿ ಪದ್ಧತಿಯಿಂದ ರಾಗಗಳನ್ನು ಅಡಾಪ್ಟ್ ಮಾಡಿ ಹೆಂಗೆ ಹಿಂದೂಸ್ತಾನಿನಲ್ಲಿ ಯೂಸ್ ಮಾಡಿದ್ದಾರೆ ಅದು ತುಂಬ ಮೆಚ್ಚೋ ವಿಷಯ. ಶಿಷ್ಯರನ್ನ ಬರದಂತೆ ತಡೆದು ಅವ್ರು ಮಾತ್ರ ವಿಜೃಂಭಿಸಿತ್ತು. ಏನು ನಿಮ್ಮಂತ ಸಹೃದಯಗಳಿಂದ ಇವತ್ತು ಕೆಲ ವಿದ್ಯಾರ್ಥಿಗಳು ಒಂದು ಒಳ್ಳೆ ಸಾರ್ಥಕತೆ ಪಡೀತಿದ್ದಾರೆ, ಅದಕ್ಕೆ ಗುರುಗಳ ಒಂದು ಹೃದಯ ವೈಶಾಲ್ಯತೆ ಬೇಕಲ್ಲ, ಹೃದಯ ವೈಶಾಲ್ಯತೆ, ಗುರುಗಳ ಅನುಗ್ರಹ ಎಲ್ಲ ಬೇಕು. ಇದ್ರೇನೆ ಕಲಿಯೋದಕ್ಕೆ ವಯಸ್ಸಿನ ಮಿತಿ ಇಲ್ಲ, ಖಂಡಿತ ಇಲ್ಲ, ಖಂಡಿತ ಇಲ್ಲ. ಶ್ರದ್ಧೆ ಇದ್ರೆ ಸಾಕು, ತಿಳ್ಕೊತಾನೆ ಇರ್ಬೇಕು. ಹೌದು ಹೌದು, ಅದೊಂದು ಆಳವಾದ ಸಮುದ್ರ ಅಲ್ವೇ ಜೀವನ ಅನ್ನೋದು, ಮುಗಿದ ಅಧ್ಯಾಯ ಅಲ್ಲ. ಹೌದು ಮುಗಿಯದು, ಎಷ್ಟು ಜನ್ಮಕ್ಕೂ ಅದು ಇರುವಂತ ಮನುಷ್ಯನಿಗೆ ಇರೋದೇ ಜ್ಞಾನ ಮುಖ್ಯವಾದಂತ ಅಂಶ, ಬೇರೆ ಪ್ರಾಣಿ ಭಿನ್ನವಾಗಿರೋದು ಜ್ಞಾನ. ನಿಜವಾಗ್ಲೂ ನಿಮ್ಮಂತಹ ಗುರುಗಳನ್ನ ಪಡೆದು ವಿದ್ಯೆಯನ್ನ ಪರಿಪೂರ್ಣ ಮಾಡ್ಕೊಂಡಿದ್ದಾರಲ್ಲ, ಅವರೇ ನಿಜಕ್ಕೂ ಪುಣ್ಯವಂತರು. ಪ್ರತಿಮಾ ಅಂತ ಹೇಳ್ತಾರೆ ಅವಳು ಚೆನ್ನಾಗಿ ತಯಾರಾಗಿ. 1988 ಸುಮಾರು 92-93 ನಾನು ಹರೀಂದ್ರ ಅವರಲ್ಲಿ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತವನ್ನು ಅಭ್ಯಾಸ ಮಾಡುವಂಥ ಒಂದು ಸದವಕಾಶ ನನಗೆ ಸಿಕ್ತು. ಬಹಳ ಸರಳವಾದ ವ್ಯಕ್ತಿ, ಸದಾ ನಗುಮುಖ, ಶಿಷ್ಯರುಗಳಿಗೆ ಕಲಿಸೋದರಲ್ಲಿ ಸದಾ ಉತ್ಸಾಹ ತುಂಬಿದಂಥ ಮನಸ್ಸು, ಮತ್ತು ಶಿಷ್ಯರನ್ನ ಮುಂದೆ ತರಬೇಕು, ಅವರು ಒಳ್ಳೆಯ ಗಾಯಕರಾಗಬೇಕು ಅಂತ ಹೇಳಿ ಯಾವುದೇ ಒಂದು ನಿರ್ಬಂಧ ಇಲ್ಲದೆ, ಯಾವುದೇ ಒಂದು ಯಾವುದೇ ಏನು ಹೇಳೋದು ನಿರ್ವಂಚನೆಯಿಂದ, ಯಾವುದೇ ನಿರ್ಬಂಧ ಇಲ್ಲದೆ ನಿರ್ವಂಚನೆಯಿಂದ ಪಾಠ ಮಾಡ್ತಾ ಸದಾ ಹುರಿದುಂಬಿಸ್ತಾ ಚೆನ್ನಾಗಿ ಕಲಿತೀರಾ, ಚೆನ್ನಾಗಿ ಹಾಡ್ತೀರಾ ನೀವು ಅಂತ ನಮ್ಮನ್ನು ಸದಾ ಅವರು ಹೊಗಳ್ತಾ ಇದ್ದರು. ಬಹಳ ಸಂತೋಷ ಆಗ್ತಾಯಿತ್ತು ಅವ್ರ ಹತ್ರ ಕಲಿಯೋಕ್ಕೆ. ನನಗೆ ಪ್ರತಿ ಸಲ ಬಂದಾಗಲೂ ನನಗೆ ಒಂದೊಂದು ರೀತಿ ಪಾಠ ಹೇಳ್ತಾಯಿದ್ರು. ಸುಮಾರು 3 ಕಾಲ ನಾನು ಅವರಿಂದ ಹಲವಾರು ಯಾವ ರೀತಿ ಹಾಡೋದು ಅನ್ನೋದನ್ನು ನಾನು ಕಲಿತೆ. ನನ್ನ ಕಂಠನೂ ಸ್ವಲ್ಪ ಚೆನ್ನಾಗಿ ಇಂಪ್ರೂವ್ ಮಾಡಿಕೊಂಡೆ. ಆಮೇಲೆ ಕಾರಣಾಂತರಗಳಿಂದ ನನಗೆ ಹಾಡೋಕ್ಕಾಗಲಿಲ್ಲ, ಅವ್ರ ಹತ್ರ ಕಲಿಯೋಕ್ಕಾಗಲಿಲ್ಲ. ಆದರೆ ನಾನು ಇವತ್ತು ಸಹ ಅವರ ಮಾರ್ಗದರ್ಶನನ ನಾನು ನೆನಪು ಮಾಡ್ಕೊಳ್ತಾ ಇರ್ತೀನಿ, ನನ್ನ ಹಾಡುಗಾರಿಕೆಯಲ್ಲಿ ಅದನ್ನು ಬಳಸ್ಕೊಳ್ತಾ ಇರ್ತೀನಿ. ಸಾಧಾರಣವಾಗಿ ಶಿಷ್ಯರುಗಳಿಗೆ ಪೂರ್ತಿಯಾಗಿ ನಾವು ವಿದ್ಯೆಯನ್ನು ಕಲಿಸಿದರೆ ಎಲ್ಲಿ ನಾವು ಮರೆಯಾಗ್ಬಿಡ್ತೀವೋ ಅನ್ನೋಂಥ ಗುರುಗಳ ಇರೋಂಥ ಕಾಲದಲ್ಲಿ ನಾನು ಕಂಡಂತೆ ಸುಮಾರು ಗುರುಗಳು ನನಗೆ ಇದೇ ರೀತಿಯಾಗಿ
ಪಾಠ ಸರಿಯಾಗಿ ಮಾಡದೆ ವರ್ತಿಸಿದರು. ಅಂಥ ಸಮಯದಲ್ಲಿ ನನಗೆ ಇಂಥವರ ಇಂಥ ಮಹಾನ್ ವ್ಯಕ್ತಿಗಳ ಪರಿಚಯ ಆಗಿ ಇವ್ರ ಹತ್ರ ನಾನು ಸಾಕಷ್ಟು ಕಲಿತೆ. ಅವರ ಭಾವನೆ ಒಂದೇ, ನನ್ನ ಶಿಷ್ಯರುಗಳು ಹೊಸ ಹೊಸದಾಗಿ ಕಲಿತು ಚೆನ್ನಾಗಿ ಅಭಿವೃದ್ಧಿ ಹೊಂದಿ ಮುಂದುವರಿಬೇಕು ಅನ್ನೋದೇ ಅವರ ಭಾವನೆ. ಅವರು ಎಷ್ಟು ಉತ್ಸಾಹದಿಂದ ಹೇಳ್ಕೊತಾರೆ ಅಂತಂದರೆ, ನನ್ನಿಂದ ಕಲಿತ ಶಿಷ್ಯಂದಿರು ಹೊಸ ಹೊಸ ಪಾಠಗಳನ್ನು ಕಲಿತು ಅವರು ಮತ್ತೆ ನನ್ನ ಮುಂದೆ ಅದನ್ನು ಹೇಳಿಕೊಡುವಾಗ ಅವರು ನನಗೆ ಗುರು ಆಗ್ತಾರೆ ಅಂತ ಹೇಳಬೇಕಾದ್ರೆ ಅವರ ಹೃದಯ ವೈಶಾಲ್ಯತೆ ಎಂಥದ್ದು ಅಂತಂದರೆ ಅದನ್ನು ನಾವು ಬರೀ ಬಾಯಲ್ಲಿ ವರ್ಣಿಸೋಕ್ಕೆ ಸಾಧ್ಯವೇ ಇಲ್ಲ. ಅಂಥ ಮಹಾನ್ ವ್ಯಕ್ತಿ ಡಿ ಬಿ ಹರೀಂದ್ರ ಅವರು, ಅಂಥವ್ರ ಶಿಷ್ಯ ಅಂತ ನಾನು ಹೇಳ್ಕೊಳ್ಳೋಕ್ಕೆ ನನಗೆ ಹೆಮ್ಮೆ ಅನಿಸುತ್ತೆ. ಮೂಲತಃ ಅವರು ಕುಂದಗೋಳಕ್ಕೆ ಸೇರಿದವರು. ಕುಂದಗೋಳ ಅಂದರೆ ನಮ್ಮ ದಕ್ಷಿಣ ಭಾರತದ ಸಂಗೀತದ ಕಾಶಿ. ಯಾಕೆಂತ ಹೇಳಿದ್ರೆ ಸವಾಯಿ ಗಂಧರ್ವರು ಮತ್ತು ಕರೀಂ ಖಾನ್ರಂಥವರು, ಹೀಗೆ ಅನೇಕ ಘರಾಣೆಗಳ ಸಂಗೀತಗಾರರು ಬಂದು ಹೋದಂಥ ಪ್ರದೇಶ, ಮತ್ತು ರಾಜಾಶ್ರಯ, ಹಿಂದೂಸ್ತಾನಿ ಸಂಗೀತಕ್ಕೆ ರಾಜಾಶ್ರಯ ನೀಡಿದಂಥ ಪ್ರದೇಶ ಅದು. ಅಂಥ ಪ್ರಾಂತಕ್ಕೆ ಗುರುಜಿಯವರ ತಂದೆಯವರು ಸೇರಿದ್ರಂತೆ. ಅವರು ಅಲ್ಲಿ ಮೂಲತಃ ಇವರ ಹೀಗಾಗಿ ಒಂದು ರೀತಿಯಿಂದ ಅದು ಆಗಿದ್ದು ಒಳ್ಳೆಯದಾಯಿತು. ಏಕೆಂತ ಹೇಳಿದರೆ ಹಿಂದೂಸ್ತಾನಿ ಸಂಗೀತದ ಇಂಥ ಒಂದು ಸಂಗೀತದ ನಿಧಿ ಬೆಂಗಳೂರು ಪ್ರಾಂತಕ್ಕೂ ಒಂದು ರೀತಿಯಿಂದ ಅವರು ಕುಂದಗೋಳ, ಇವರ ಪೂರ್ವಜರು ಕುಂದಗೋಳದಿಂದ ಈ ಮೈಸೂರು ಪ್ರಾಂತಕ್ಕೆ ಬಂದಿರತಕ್ಕಂಥದ್ದು ಒಂದು ಬೆಂಗಳೂರಿಗೆ, ಬೆಂಗಳೂರಿನ ಹಿಂದೂಸ್ತಾನಿ ಸಂಗೀತದ ವಲಯಕ್ಕೆ ಒಂದು ಸೌಭಾಗ್ಯ ಅಂತ ಹೇಳಬಹುದು. ಮುಂದೆ ಅವರು ಇಲ್ಲಿ ಬಂದ ಮೇಲೆ ತಮ್ಮ ಲೌಕಿಕ ವಿದ್ಯಾಭ್ಯಾಸದೊಡನೆ
ಹಿಂದೂಸ್ತಾನಿ ಸಂಗೀತದ ದೀಕ್ಷೆಯನ್ನು ಆಗ್ರಾ ಗ್ವಾಲಿಯರ್ ಘರಾಣೆಯ ಪೂಜ್ಯರಾದಂಥ ಶಂಕರ್ ದೀಕ್ಷಿತ್ರವರ ಹತ್ರ ದೀಕ್ಷೆಯನ್ನು ತೊಟ್ಟು ಒಂದು ಸಂಗೀತಗಾರರ ಜೊತೆಗೆ ಅಗಾಧ ಸಂಗೀತಜ್ಞರಾಗಿ ಅವರು ಬೆಳೆದಿರತಕ್ಕಂಥದ್ದು ಒಂದು ಇತಿಹಾಸ. ಈಗ ಅವರ ಶಿಷ್ಯರು ನನ್ನ ಗುರು, ಅವರ ಶಿಷ್ಯರು ದೀಕ್ಷಿತರು ಶಂಕರ ಸದಾಶಿವ ಗುರು, ಶಂಕರ ಸದಾಶಿವ ಜೋಶಿ ಜೋಶಿ ಅವರು ಅವರು ತಮ್ಮ ಗುರುಗಳು, ನನ್ನ ಗುರುಗಳು ಅವರ ಗುರುಗಳು ದೀಕ್ಷಿತರು. ಹೀಗಾಗಿ ಒಂದು ಅದ್ಭುತ ಗ್ವಾಲಿಯರ್ ಘರಾಣೆಯ ಪರಂಪರೆಯನ್ನು ಬೆಂಗಳೂರಿಗೆ ಅವರು ಇಂಟ್ರೊಡ್ಯೂಸ್ ಮಾಡಿದರು ಅಂತ ಹೇಳಿ ನಾವು ಈ ಸಂದರ್ಭದಲ್ಲಿ ಹೇಳಬೇಕಾಗ್ತದೆ. ಅದು ಬೆಂಗಳೂರಿನ ಸೌಭಾಗ್ಯ. ಆನಂತರ ಬೆಂಗಳೂರಿನಲ್ಲಿ ತಮ್ಮ ಲೌಕಿಕ ಶಿಕ್ಷಕ ವೃತ್ತಿಯೊಂದಿಗೆ ಅವರು ಶಿಕ್ಷಕರಾಗಿದ್ದು ಸಂಗೀತ ಪ್ರಪಂಚಕ್ಕೆ ಎಷ್ಟು ಅನುಕೂಲ ಅಂತ ಹೇಳಿದರೆ, ಇವತ್ತಿಗೂ ಅವರು ಪಾಠವನ್ನು ಹೇಳುವಾಗ ಒಂದು ಶಿಷ್ಯ ಆ ಪಾಠದಲ್ಲಿ ಇರತಕ್ಕಂಥದ್ದು ಅತ್ಯಂತ ಸೂಕ್ಷ್ಮಾತಿ ಸೂಕ್ಷ್ಮ ವಿಷಯಗಳನ್ನು ಅತ್ಯಂತ ಪ್ರೀತಿಯಿಂದ ತಮ್ಮ ಹತ್ತಿರ ಬಂದವರಿಗೆ ಕಲಿಸಿಕೊಡುವಂಥ ಅವರದು ಶಿಕ್ಷಣದ ಪರಿ ನಿಜವಾಗಲೂ ಬಹಳ ದೊಡ್ಡದು. ನಾನು ಪಂಡಿತ್ ಪದ್ಮಭೂಷಣ ಡಾಕ್ಟರ್ ಬಸವರಾಜ ರಾಜಗುರು ತರುವಾಯ ಅವರು ಹೋದ ಮೇಲೆ ಈ ಒಂದು ಗ್ಯಾಪನ್ನು ಆ ರೀತಿಯಾಗಿ ಒಂದು ಸಂಗೀತದ ಶಾಸ್ತ್ರವನ್ನು ಅದ್ಭುತವಾಗಿ ಹೇಳ್ತಾನೆ ಮತ್ತು ಅತ್ಯಂತ ಪ್ರೀತಿಯಿಂದ ಮತ್ತು ಶಿಷ್ಯನಿಗೆ ಗ್ರಹಿಸಿಕೊಳ್ಳುವ ಶಕ್ತಿಯನ್ನು ಆಧರಿಸಿ ಅದನ್ನು ತಿಳ್ಕೊಂಡು ಏನು ವಿದ್ಯೆಯನ್ನು ಹೇಳಿಕೊಡ್ತಕ್ಕಂಥದ್ದು ಒಂದು ಅವರ ಹತ್ರ ಏನು ಕಂಡಿದ್ದೆ ನಾನು. ಅದಾದ ನಂತರ ನಾನು ಗುರುಜಿಯವರ ಹತ್ರ ಆ ಒಂದು ವಿಶೇಷತೆಯನ್ನು ನಾನು ಕಂಡೆ. ನಿಜವಾಗಲೂ ಇದು ಒಂದು ಸೌಭಾಗ್ಯ. ನಾನು ಅನೇಕ ವರ್ಷಗಳಿಂದ ಕೂಡ ಇಲ್ಲಿ ಬೆಂಗಳೂರಿಗೆ ಬಂದಮೇಲೆ ಗುರುಜಿಯವರ ಹತ್ರ ನನ್ನ ಕೆಲವು ಸಂಗೀತದ ಶುದ್ಧತೆಗಳನ್ನು ಅವರ ಹತ್ರ ನಾನು ಮಾಡಿಸಿಕೊಂಡಿದ್ದೇನೆ. ಇದು ಒಂದು ನನ್ನ ಸೌಭಾಗ್ಯ. ಇದೇ ರೀತಿಯಾಗಿ ಅನೇಕರಿಗೆ ಈ ಸಂಗೀತದ ವಿದ್ಯೆಯನ್ನು ಗುರುಜಿಯವರ ಎಲೆ ಮರೆಕಾಯಿಯಂತೆ ಧಾರೆಯನ್ನು ಎರೆದು ಅವರು ಸಂಗೀತದ ಸೇವೆಯನ್ನು ಅಗಾಧ ಸೇವೆಯನ್ನು ಮಾಡಿದ್ದಾರೆ. ತಮ್ಮದೇ ಆದಂಥ ಒಂದು ಅಗಾಧ ಶಿಷ್ಯ ಪರಂಪರೆಯನ್ನು ಕೂಡ ಅವರು ಮಾಡಿದ್ದಾರೆ. ಅದು ಬಹಳ ಸಂತೋಷಕರವಾದ ವಿಷಯ. ಮತ್ತಿನ್ನೇನಿದೆ ಹಿಂದೂಸ್ತಾನಿ ನೀವು ಶುರು ಮಾಡಿದಾಗ ಹಾಡುವಿಕೆ ಬೆಂಗಳೂರಲ್ಲಿ ಹಿಂದೂಸ್ತಾನಿ ಸಂಗೀತ ಸಿನಿಮಾದವ್ರು ಮಾಡಿದ್ರು ಕೇಳಿ ಅವ್ರು ಉತ್ತರ ಕೊಟ್ಟ ಮೇಲೆ ಆಮೇಲೆ ನೀವು ಹಾಡಿಗೆ ಶುರು ಮಾಡಿದಾಗ ಹೆಂಗಿತ್ತು? ಸಂಗೀತ ಪ್ರಪಂಚಕ್ಕೆ ಅದೊಂದು ಸಿನಿಮಾ ಪ್ರಪಂಚಕ್ಕೆ ಒಂದು ಉತ್ತಮ ಇದಾಗ್ತಿತ್ತು. ಬಟ್ ಏನು ಸಂಗೀತ ಹಿಂದೂಸ್ತಾನಿ ಸಂಗೀತದಲ್ಲಿ ತಾವು ಇಲ್ಲಿ ಒಂದು ದೀಕ್ಷೆಯನ್ನು ತಗೊಂಡು ಅದ್ಭುತವಾಗಿ ತಾವು ಇದು ಒಂದು ಇಲ್ಲಿ ಬೆಳಗಬೇಕಾಗಿದೆ. ತಾವು ಈ ಕಡೆ ಬಂದಿದ್ದು ಗುರುಗಳ ಉದಾರ ಮನೋಭಾವ, ಎಲ್ಲ ಕಡೆಯಿಂದ ಒಳ್ಳೆಯ ಅಂಶಗಳನ್ನು ಸಂಗ್ರಹ ಮಾಡೋದು ಹೇಳೋದು, ಅದು ನನಗೆ ಬಹಳ ಸಹಾಯ ಮಾಡಿತು. ಸರ್, ಯಾವ ಇನ್ನೊಬ್ಬರು ಸಂಗೀತದ ಬಗ್ಗೆ ಯಾವ ಥರದ ಪೂರ್ವಗ್ರಹ ಪೀಡನೆ ಇಲ್ಲದೆ ಅಂತ ಇಲ್ಲದ ರೀತಿಯಲ್ಲಿ ಒಳ್ಳೆಯ ಅಂಶಗಳನ್ನು ಮಾತ್ರ ಗ್ರಹಿಸತಕ್ಕಂಥ ಒಂದು ಒಂದು ಸಾಧನೆ ನನ್ನಲ್ಲಿ ಬೇರೂರ್ತದ್ದು, ಅದು ಮುಂದುವರೆದಿದೆ. ಅದು ಬಹಳ ಮುಖ್ಯವಾದ ಇದು ವಿಶೇಷತೆ ಇದು 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 ಈ ಸಂಗೀತ. ಕೆಲವರು ಇನ್ನೊಬ್ಬರ ತೃಪ್ತಿಗಾಗಿಯೋಸ್ಕರವಾಗಿ ಪಾಠ ಹೇಳುವಾಗ ಅವರು ಸಂತೋಷಪಡಿಸಿ ಕಳಿಸದ ಉದ್ದೇಶ ಅಂತ ತಿಳ್ಕೊಂಡಿರ್ತಾರೆ. ಬಟ್ ಇದು ನಾನು ಕಂಡದ್ದು ತಮ್ಮ ಹತ್ರ ಒಂದು ನಿಷ್ಠುರತೆ, ಅದರಿಂದಾಗಿ ಶಿಷ್ಯನಿಗೆ ಬಹಳ ದೊಡ್ಡ ಲಾಭ ಆಗ್ತದೆ. ಅದು ಮತ್ತು ರಾಗ ಶುದ್ಧತೆ ಗೊತ್ತಾಗ್ತದೆ ಮತ್ತು ತಾವು ನಾವು ಮಾಡಬೇಕಾದಂಥ ನಿತ್ಯ ಸಾಧನೆಯ ಒಂದು ನಿಜ ಸ್ವರೂಪ ನಮಗೆ ಗೊತ್ತಾಗ್ತದೆ. ಮತ್ತೆ ತಾವು ಇಲ್ಲಿ ಬಂದಾಗ ಗುರುಜಿ ಅದಿರಲಿ,
ತಾವು ಇಲ್ಲಿ ಬೆಂಗಳೂರಿಗೆ ಬಂದಾಗ ಇದು ಕರ್ನಾಟಕ ಸಂಗೀತದ ಒಂದು ಗಂಡು ಮೆಟ್ಟಿದ ಭೂಮಿ. ಹೌ ದೇ ಅಕ್ಸೆಪ್ಟೆಡ್ ಯು ಸರ್? ಕರ್ನಾಟಕ ಸಂಗೀತದಲ್ಲಿ ಮತ್ತು ಹಿಂದೂಸ್ತಾನ ಎರಡರಲ್ಲೂ ಬಹಳ ಶ್ರದ್ಧೆ ಇದ್ದಂಥ ಎಚ್ ಕೆ ಶೇಷಗಿರ ಅನ್ನೋರು ವರದಾಚಾರ್ಯರ ಕಂಪನಿಯಲ್ಲಿ ದೊಡ್ಡ ಹಾರ್ಮೋನಿಸ್ಟ್ ಆಗಿದ್ದರು. ಅವ್ರ ಮನೆಗೆ ಪಾಠಕ್ಕೆ ಹೋಗ್ತಾಯಿದ್ರು. ನಮ್ಮ ಅಕ್ಕ, ನಮ್ಮ ಅಣ್ಣ, ನಾನು ಮೂರು ಜನ ಹೋಗ್ತಾಯಿದ್ವು. ಆದರೆ ಅವರು ಒಂದು ಗ್ರೂಪಿಗೆ ಪಾಠ ಹೇಳ್ತಾ ಇರೋವಾಗ ನನಗದು ಹಿಡಿಸ್ತಾ ಇರಲಿಲ್ಲ. ನಮ್ಮ ಅಣ್ಣ ಮತ್ತು ನಮ್ಮ ಅಕ್ಕ ಮಾತ್ರ ಮುತ್ತೂರು ಜನದ ಹೇಳ್ಕೊಂಡು ಬರ್ತಿದ್ರು. ನಾನು ಸುಮ್ಮನೆ ವೇಸ್ಟ್ ಬರೋದು ಅಂತ. ನಾನು ಕೇಳಿರೋ ಸಂಗೀತ ಬೇರೆ, ಈ ಸಂಗೀತ ನನಗೆ ಹಿಡಿಸೋದಿಲ್ಲ, ನಾನು ಬೇರೆ ಸಂಗೀತ ಕಲಿತೀನಿ ಅಂತ ಅವತ್ತಿಂದ ಮಾಡಿದೆ. ಅವರು ಅದನ್ನ ಕಂಡುಕೊಂಡ್ರು, ಅದಕ್ಕೆ ಅವಕಾಶ ಕೊಟ್ಟರು. ಶೇಷಗಿರಾಯರು ಭಾಳ ಉದಾರ ಮನೋಭಾವದ ಮನುಷ್ಯ ಸರ್. ಅವರು ಮಕ್ಕಳ ನಾಟಕ ಆಡಿಸ್ತಾ ಇದ್ದಾಗ ನನಗೆ ಒಂದು ಪ್ರಾರ್ಥನಾ ಗೀತೆಯನ್ನು ನನ್ನ ಕೈಲೇ ಹಾಡಿಸಿದ್ರು. ಆ ಮೂಕಿನಲ್ಲಿ ಮಾಡಿದ್ನಲ್ಲ, ಅವಾಗ ಗುಂಗುರ್ ಕುರ್ಲು ಅದೆಲ್ಲ ಇತ್ತು. ಕೃಷ್ಣನ ಹಾಗೆ ನನಗೆ ಮೇಕಪ್ ಮಾಡಿ ಇದನ್ನು ಹಾಡು, ಈ ಹಾಡನ್ನು ಹಾಡಿದ ಮೇಲೆ ಒನ್ಸ್ ಮೋರ್ ಅಂತಂದರೆ ನೀನು ಹೇಳಬೇಡ, ಮುಂದಕ್ಕೆ ಹೊರಟೋಗು, ವಾಪಸ್ ಹೊರಟೋಗು, ಕೈನಲ್ಲಿರೋ ಹೂದಳಗಳನ್ನು ಆಡಿಯನ್ಸ್ ಮೇಲೆ ಎಸ್ ಬಿಟ್ಟು ಪ್ರೇಕ್ಷಕರು ನನಗೆ ಆಶ್ಚರ್ಯ ಪಡೋ ಹಾಗೆ ಒನ್ಸ್ ಮೋರ್ ಸಿಕ್ತು. ಒನ್ಸ್ ಮೋರ್ ಸಿಕ್ಕೋಗೆ ಅಲ್ಲೇ ನಮ್ಮ ಎಚ್ ಕೆ ಶೇಷಗಿರ ಇದ್ರು ಮಾಡಿಸ್ತಾ ಇದ್ದಿದ್ದು ಹಾರ್ಮೋನ್ ಬರ್ತದೆ. ನಮ್ಮ ಗುರುಗಳು ನನಗೆ ಒಂದೇ ಸರಿ ಹೇಳೋದು ಹೇಳಿರೋದು, ಇನ್ನೊಂದು ಸತಿ ಹಾಡೋದಿಲ್ಲ ಅಂತ ಅಂದ್ಬಿಟ್ಟು ಹಾಡ ಖಂಡಿತ ಹೇಳಿಬಿಟ್ಟು ಹೋದ ಸತ್ಯ ನಿಷ್ಠು ಬರುತ್ತೆ. ಆಮೇಲೆ ಹಂಗ್ಯಾ ಕೇಳಿದ್ವಿ ಅಂತ ಕೇಳಿದ್ರು, ನೀವು ಹೇಳಿರಲಿಲ್ವಾ ಅಂತ. ಇನ್ನೊಂದೇನು ಹೇಳ್ಬೇಕಂದ್ರೆ ನನಗೇನು ನನಗೆ ಇನ್ನೊಂದು ಫ್ಲ್ಯಾಶ್ ಬಂತು ಸರ್. ಅದೇ ತಾವು ಹಾಡ್ಲಿಕ್ಕೆ ಶುರು ಮಾಡಿದಾಗ 60ರ ದಶಕದಲ್ಲಿ ಸರ್, ತಾವು ಇಲ್ಲಿ 1950-60ರ ದಶಕದಲ್ಲಿ ತಾವು ಸಂಗೀತ ಹಿಂದೂಸ್ತಾನಿ ಸಂಗೀತ ಶುರು ಮಾಡಿದಾಗ ಇಲ್ಲಿ ಸ್ಥಿತಿಗತಿ ಹೇಗಿತ್ತು ಮತ್ತು ಅದನ್ನು ಹಿಂದೂಸ್ತಾನಿ ಸಂಗೀತಕ್ಕೆ ಪೋಷಣೆಗೆ ನೀವೇನಾದರೂ ಹೆಂಗೆ ಕ್ರಮ ಕೈಗೊಂಡ್ರಿ ಸರ್? ಯಾವ ರೀತಿ ಶ್ರೋತೃಗಳನ್ನು ನಿರ್ಮಾಣ ಮಾಡಿದ್ರಿ ಅಲ್ಲೆಲ್ಲ ನೀವು? ಅದು ಏನು ಅಂತಂದರೆ, ಸಾಧಾರಣವಾಗಿ ನಾನು ಮುಫತ್ತಾಗಿ ಎಲ್ಲಂದರಲ್ಲಿ ಅವಕಾಶ ಸಿಕ್ಕಾಗಲೆಲ್ಲ ಹಾಡ್ತಿದ್ದೆ. ಅದು ಪ್ರಚಾರ ಕೆಲಸ, ನನ್ನ ಉದ್ದೇಶ ಸಾರ್ಥಕವಾಗ್ತಾ ಇತ್ತು. ಓಕೆ, ಅದರಿಂದ ಮೋಹಿತರಾದವರು ಸಾಕಷ್ಟು ಜನ ಬೆಳೆದರು. ಅಂದರೆ ಕರ್ನಾಟಕ ಸಂಗೀತಗಾರರು ಕೂಡ ತಮ್ಮ ಸಂಗೀತ ಕರ್ನಾಟಕದವರೇ ನನ್ನ ಸಂಗೀತದ ಬಗ್ಗೆ ಪ್ರಶಂಸೆ ಮಾಡಿದವರು ಆದರು. ಅವರನ್ನ ಶತ್ರುಗಳಾಗಿ ಧರ್ಮಸ್ನ ಮಿತ್ರನಾಗಿ ಪರಿವರ್ತಿಸಿದ್ದು ಒಂದು ಅದ್ಭುತ ಅಂತೆಲ್ಲ ಹೇಳಬಹುದು. ಅಂದ್ರೆ ತಮ್ಮ ಸಂಗೀತದ ಉತ್ತಮ ಅಂಶಗಳನ್ನ ಕರ್ನಾಟಕ ಸಂಗೀತದ ಶ್ರೋತೃಗಳು ಆಸ್ವಾದಿಸಿದ್ರು. ಬಟ್ ಆದರೂ ಕೂಡ ಹಿಂದೂಸ್ತಾನಿ ಸಂಗೀತದ ಸಲುವಾಗಿ ನೀವು ಕೆಲವು ಏನಾದ್ರು ಮಾಡಿ? ನಾನು ಪಟ್ಟು ಬಿಡಲಿಲ್ಲ. ನಾನು ಅದಕ್ಕೋಸ್ಕರ ಹಿಂದೂಸ್ತಾನಿ ಸಂಗೀತ ಸೋಲುತ್ತೆ ಅನ್ನೋ ಅಂತ ಇದು ಭೀತಿ ನನ್ನಲ್ಲಿ ಯಾವತ್ತೂ ಮನೆ ಮಾಡಲಿಲ್ಲ. ಸೋಲುಗಳು ಪ್ರಶ್ನೆ ಇಲ್ಲ, ಆದರೆ ಈ ಸಂಗೀತದ ಪ್ರಚಾರಕ್ಕಾಗಿ ಹಿಂದೂಸ್ತಾನಿ ಸಂಗೀತಕ್ಕೆ ನೀವು ಒಂದು ಕಲಾಕಾರ ಮಾಡಲಿ. ಆಮೇಲೆ 73ರಲ್ಲಿ ಬೆಂಗಳೂರು ಸಂಗೀತ ಸಭಾ ಅನ್ನೋರು ಸ್ವಲ್ಪ ಸ್ಥಳೀಯ ಹಿಂದೂಸ್ತಾನಿ ವಿದ್ವಾಂಸರ ಬಗ್ಗೆ ಅಸಡ್ಡೆ ತೋರಿಸೋ ಪ್ರಯತ್ನ ಪಟ್ಟಾಗ ನಾವು ಕಲಾವಿದರೇ ಸೇರಿ ಹಿಂದೂಸ್ತಾನಿ ಸಂಗೀತ ಕಲಾಕಾರ ಮಂಡಳಿ ಅಂತ 73ನೇ ಇಸ್ವಿಯಲ್ಲಿ ಪ್ರಾರಂಭ ಮಾಡಿ ಅದರ ರಚಿತೋತ್ಸವವನ್ನು 1998ರಲ್ಲಿ ಮಾಡಿದ್ರಿ. ಬಹಳ ಅದ್ಭುತವಾಗಿ ನಡೆಸಿ ಆ ಅವಧಿಯಲ್ಲಿ ಸಂಗೀತ ಸಾಕಷ್ಟು ಇದಾಗಿ ನಾಗಾಲೋಟದಲ್ಲಿ ಬೆಳೀತು. ಬಹಳ ದೊಡ್ಡ ವಿಚಾರ ಸರ್. ನನಗೆ ಅದಕ್ಕೆ ಕರ್ನಾಟಕ ಸಂಗೀತ ನನಗೆ ತಮ್ಮ ಹತ್ರ ಪಾಠಗಳನ್ನು ತಗೊಂಡಾಗ ಕರ್ನಾಟಕದ ಈ ಮೇಳ ರಾಗಗಳ ಪರಿಚಯ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ತಾವು ಕೊಟ್ಟಿದ್ದೀರಿ. ಅಂದರೆ ತಾವು ಕರ್ನಾಟಕ ಸಂಗೀತವನ್ನು ಕೂಡ ಸಂಪೂರ್ಣವಾಗಿ ಅನುಭವಿಸಿದ್ದೀರಿ. ಕರ್ನಾಟಕದ ಸಂಗೀತದಲ್ಲಿ ಮೇಳ ರಾಗಗಳನ್ನು ಸಾಕಷ್ಟು ಉಪಯೋಗಿಸ್ಕೊಂಡಿದ್ದಾರೆ. ಭಾತ್ಕಂಡೆಯವರು ತಮ್ಮ ಸಂಗೀತವನ್ನು ಅದರ ಪ್ರಚಾರಕ್ಕಾಗಿ ಮಾಡಿದಾಗ ಸುಲಭ ಆಗಲಿ ಅಂತ ಅಂದ್ಬಿಟ್ಟು ಕೇವಲ 10 ಥಾಟನ್ನು ಅಥವಾ 10 ಮೇಳಗಳನ್ನು ಮಾತ್ರ ಅಳವಡಿಸ್ಕೊಂಡ್ರು. ಆದರೆ ಎಲ್ಲ ರಾಗಗಳನ್ನು ಅದರಲ್ಲಿ ತಿರುಗಿಸೋಕೆ ಸಾಧ್ಯ ಇಲ್ಲ. ಆದ್ದರಿಂದ ಕರ್ನಾಟಕ ಸಂಗೀತದಲ್ಲಿ 36 ಮೇಳಗಳು ಸುಲಭವಾಗಿ ಸಿಗುವಂಥ 18 ಮೇಳಗಳು ಪ್ರತಿ ಮಧ್ಯಮ ಅಂದ್ರೆ ತೀವ್ರ ಮಧ್ಯಮ 18 ರಾಗ ಇದು ಮೇಳಗಳು ಶುದ್ಧ ಮಧ್ಯಮ ಹೀಗೆ 36 ಮೇಳಗಳು ಸ್ಪಷ್ಟವಾಗಿ ಸಿಕ್ಕಿದೆ. ಅಲ್ಲಿ ಯಾವ ರಾಗಕ್ಕದು ಒಂದು ಈ ರಾಗವನ್ನು ಅಳವಡಿಸೋಕ್ಕೆ ಸಾಧ್ಯವೋ ಅದನ್ನು ಆ ರೀತಿಯಲ್ಲಿ ಅಳವಡಿಸಿ ಅದು ನಾನು ತರಾನ ಬಗ್ಗೆ ಒಂದು ಬರೆದಂಥ ಒಂದು ಪುಸ್ತಕದಲ್ಲಿ ಆ ಹೊಸ ಮೇಳಗಳಿಗೆ ಅಂದರೆ ಕರ್ನಾಟಕ ಮೂಲದಿಂದ ಪಡೆದಂಥ ಹೊಸ ಮೇಳಗಳನ್ನು ಅದರಲ್ಲಿ ಪ್ರಸ್ತಾಪ ಮಾಡಿ ಪರಿಚಯ ಮಾಡಿದ್ದೀರಿ. ಒಟ್ಟಾರೆ ಅಂದರೆ ಕರ್ನಾಟಕ ಸಂಗೀತದ ಉತ್ತಮ ಅಂಶಗಳನ್ನು ಪಂಡಿತ್ಜಿಯವರು
ಹಿಂದೂಸ್ತಾನಿ ಸಂಗೀತದ ಒಂದು ಶಿಷ್ಯವರ್ಗಕ್ಕೂ ಕೂಡ ಪರಿಚಯಿಸಿ ಎರಡೂ ಭಾರತೀಯ ಸಂಗೀತದ ಎರಡು ಆಧಾರ ಸ್ತಂಭಗಳಾದಂಥ ಕರ್ನಾಟಕ ಮತ್ತು ಹಿಂದೂಸ್ತಾನಿ ಸಂಗೀತಗಳು ಇವೆರಡೂ ಒಂದೇ ವಾಹಿನಿಯ ಒಂದೇ ನದಿಯ ಎರಡು ಪ್ರವಾಹಗಳು ಅಂಥೇಳಿ ಎರಡು ಸ್ತೋತ್ರಗಳು ಅಂಥೇಳಿ ತೋರಿಸ್ಕೊಟ್ಟಿದ್ದಾರೆ. ಇದು ನಿಜವಾಗಿಯೂ ಒಬ್ಬ ಸಂಗೀತಗಾರನಿಗಿರಬೇಕಾದಂಥ ಒಂದು ವಿಶಾಲ ದೃಷ್ಟಿಕೋನ. ಈ ಎಲ್ಲ ಸಂಗೀತಗಾರರು ಈ ರೀತಿಯಾಗಿ ಉತ್ತಮ ಅಂಶಗಳನ್ನು ಯಾವ ಕಡೆಯಿಂದಾದರೂ ಬಂದರೂ ಕೂಡ ಸ್ವೀಕಾರ ಮಾಡಿ ಅವರು ಬೆಳೆದರೆ ಈ ಸಂಗೀತ ಪ್ರಪಂಚ ನಿಜವಾಗಿಯೂ ಒಬ್ಬ ಸಮೃದ್ಧವಾಗ್ತದೆ ಅನ್ನೋದರಲ್ಲಿ ಸಂದೇಹವಿಲ್ಲ. ಸರ್ ನಾನು ತಮ್ಮ ಹತ್ರ ಪಾಠ ತೆಗೆದುಕೊಳ್ಳುವಾಗ ನಾನು ವಿಶೇಷವಾಗಿ ತಮ್ಮಿಂದ ಬಹಳ ಲಾಭ ಆಗಿದ್ದು ನೋಮ್ತೋಮದಿಂದ. ಯಾಕಂತ ಹೇಳಿದ್ರೆ ಯಾವ ರೀತಿಯಾಗಿ ನಾವು ಓಪನ್ ಆಗಬೇಕು ಅಂತ ಹೇಳಿ ತಾವು ನೋಮ್ತೋಮನ ನನಗೆ ಬಹಳ ದೊಡ್ಡ ಮಾರ್ಗದರ್ಶನ ಮಾಡಿದಿರಿ. ನಿಜವಾಗ್ತೋಮ್ಗೆ ನಾನು ಪ್ರವೇಶ ಮಾಡಬೇಕಾದ್ರೆ ಅದರ ಉಪಯುಕ್ತತೆ ಕಂಡುಕೊಂಡು ನಮ್ಮ ಗುರುಗಳ ಪರವಾನಗಿ ತಗೊಂಡು ನೋಮ್ತೋಮ್ ಕಲಿಸ್ತಕ್ಕಂಥ ಪಂಡಿತ ರಾಮರಾವ್ ನಾಯ್ಕರ ಹತ್ರ ಹೋದ ಕೂಗೋದಕ್ಕೆ ಅವು ಯಾವ ಅಭ್ಯಂತರವೂ ಹೇಳಲಿಲ್ಲ. ನಮ್ಮ ಗುರುಗಳು ಧಾರಾಳವಾಗಿ ಹೋಗು, ಧಾರಾಳವಾಗಿ ಕಲಿ ಅಂತ ಹೇಳಿದ್ರು. ಅಲ್ಲ, ತಾವು ನಮಗೆ ಆ ನೋಮ್ತೋಮರು ಕೂಡ ನನಗೆ ಅನುಗ್ರಹ ಮಾಡಿದ್ರಿ, ಅದು ನನಗೆ ನಿಜವಾಗ ನನ್ನ ಸೌಭಾಗ್ಯ. ಅಂದರೆ ಇಲ್ಲಿ ಒಂದು ವಿಷಯ ನೆನಪಾಗ್ತದೆ ಗುರುಜಿ, ತಮ್ಮ ತಂದೆಯವರು ಹೇಗೆ ಈ ಭರದ್ವಾಜ್ ಡಿಕ್ಷನರಿ ಬರೆದು ಗ್ರಾಮೀಣ ಭಾಗದಲ್ಲಿ ಹುಡುಗರಿಗೆ ಇಂಗ್ಲೀಷನ್ನು ಭಾಳ ಸರಳವಾಗಿ ಅರ್ಥ ಮಾಡಿಕೊಳ್ಳೋದಾಗಿ ಹೇಗೆ ತಮ್ಮ ತಂದೆಯವ್ರದ್ದು ಮಾಡಿದಂಥ ಒಂದು ಕಾಂಟ್ರಿಬ್ಯೂಷನ್ ಇದೆಯೋ ಅದೇ ರೀತಿಯಾಗಿ ಕೂಡ ತಾವು ಹಿಂದೂಸ್ತಾನಿ ಸಂಗೀತದ ಆಸಕ್ತಿ ವಿದ್ಯಾರ್ಥಿಗಳಿಗೆ ಭಾಳ ಸರಳವಾಗಿ ಭಾಳ ಪ್ರೀತಿಯಿಂದ ಶಾಸ್ತ್ರವನ್ನು ತಾವು ಅವರಿಗೆ ತಿಳಿಸಿಕೊಟ್ಟು ಯಾರಿಗೂ ತಲೆಭಾರ ಆಗಬಾರ್ದು. ಆಮೇಲೆ ಈ ನೋಮ್ತೋಮರ್ದು ಮತ್ತು ಇಂಥ ವಿಶಿಷ್ಟ ವೈಶಿಷ್ಟ್ಯಗಳನ್ನು ಗುಟ್ಟುಗಳನ್ನು ತಾವು ಶಿಷ್ಯರಿಗೆ ಕೊಟ್ಟು ಅನೇಕ ಗಾಯಕರಿಗೆ ತಾವು ಮಹದುಪಕಾರವನ್ನು ತಾವು ಮಾಡ್ತಾ ಇದ್ದೀರಿ. ನಾನಂತೂ ಇದಕ್ಕೆ ತಮಗೆ ಚಿರಋಣಿಯಾಗಿದ್ದೇನೆ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಹೇಳ್ತೇನೆ ಗುರುಜಿ. ಸಾಕಲ್ಲ, ನಾನು ತಮ್ಮದಾಯ್ತು. ನಾನು
ಎಲ್ಲಿ ಅಂತ ಅರ್ಥ ಏನು ಸರ್ ಸಹಜನಿ ಏರಿ ಸಜನಿ ಅಂದ್ರೆ ಏರಿ ಎಲೆ ಎಲೆ ಅಂತ ಎಲೈ ಸಜನಿ ಕಹು ಸೋತನ ಮಿನ ಮಾಯೆ ಮೋರಾಜಿಯ ಅಜಹುನ ಆಯೆ ಸಮರ ಜಿಯ ಖಬರ ರೊಮ್ಯಾಂಟಿಕ್ ಫೀಲಿಂಗ್ ಜಾಸ್ತಿ ಪ್ರಿಯತಮ ಅದನ್ನ